यत्र त्रि सर्वो मृषा धाम्ना सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतं पिबत भागवतं रसं आलयं मुहुरहो रसिकाः भुवि भावुकाः श्री गुरुभ्यो नमः हरि ओम अत्रैव नरक स्वर्गः इति मातः प्रक्षते यायातना वै नरकयः ತಾಇಾಪ್ಯುಪಲಕ್ಷಿತಾ ಇಪ್ಪತ್ತೊಂಬತ್ತನೇ ಶ್ಲೋಕ ಹಿಂದಿನ ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು ಹಿಂದಿನ ಅನುಸಂಧಾನದಲ್ಲಿ ಗುರುಕುಲದಲ್ಲಿ ಕೇಳಿದ್ದ ಒಂದು ಕಥೆ ನೆನಪಾಗಿದೆ ಹೇಳ್ತೇನೆ ಅಂತ ಹೇಳಿದ್ದೆ ಅದನ್ನು ಹೇಳಿಕೊಂಡು ಈ ಶ್ಲೋಕಾರ್ಥದ ವಿವರಣೆಯನ್ನು ನೋಡೋಣ ಒಬ್ಬ ರಾಜ ಅವನಿಗೆ ಮಕ್ಕಳಿಲ್ಲ ಮಂತ್ರಿ ಬಂದು ಈ ರಾಜ್ಯಕ್ಕೆ ವಾರಸುದಾರ ಮುಂದೆ ಯಾರು ಆಗಬಹುದು ಅಂತ ರಾಜನನ್ನು ವಿಚಾರಿಸ್ತಾನೆ ರಾಜ ಸ್ವಲ್ಪ ವಿಚಾರ ಮಾಡಿ ಅದಕ್ಕಾಗಿ ಒಂದು ಉಪಾಯವನ್ನು ಮಂತ್ರಿ ಹೇಳ್ತಾನೆ ಏನು ಅಂದರೆ ಒಂದು ಎಕ್ಸಿಬಿಷನ್ ಏರ್ಪಾಡು ಮಾಡೋದು ಇಡೀ ರಾಜ್ಯದಲ್ಲೆಲ್ಲ ಡಂಗ್ರ ಹೊಡಿಸೋದು ಏನು ಅಂದರೆ ಈ ಎಕ್ಸಿಬಿಷನ್ನಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗತ್ತೆ ಸುಮಾರು ಎರಡು ಎಕರೆ ವಿಸ್ತಾರವಾದ ಜಾಗ ಅಲ್ಲಿ ಎಲ್ಲ ಕಡೆಗೆ ಆ ವಸ್ತು ಪ್ರದರ್ಶನದ ಅಂಗಡಿಗಳು ಬೇರೆ 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 ಜಾಗಗಳು ಇರ್ತದೆ ಅದರಲ್ಲಿ ಮಹಾರಾಜ ಎಲ್ಲೋ ಒಂದು ಕಡೆಗೆ ಅಡಗಿ ಕೂತ್ಕೊತಾನೆ ಅವನನ್ನು ಹುಡುಕಿದವರಿಗೆ ಬಹುಮಾನವಾಗಿ ಈ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಲಾಗತ್ತೆ ರಾಜ್ಯಕ್ಕೆ ಮುಂದಿನ ಉತ್ತರಾಧಿಕಾರಿ ಅವರೇ ಇಲ್ಲಿ ಒಂದು ಕಂಡೀಷನ್ ಅಂದರೆ ಈ ವಸ್ತು ಪ್ರದರ್ಶನಕ್ಕೆ ಒಬ್ಬರಿಗೆ ಒಂದು ಸಲ ಮಾತ್ರ ಪ್ರವೇಶ ಒಮ್ಮೆ ಒಳಗೆ ಬಂದು ಹೊರಗೆ ಹೋದರೆ ಮತ್ತೊಮ್ಮೆ ಒಳಗೆ ಪ್ರವೇಶ ಮಾಡೋ ಹಂಗಿಲ್ಲ ಬೆಳಗಿನ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಅಲ್ಲಿ ಪ್ರವೇಶ ಮಾಡಿದ ವ್ಯಕ್ತಿ ರಾಜನನ್ನು ಹುಡುಕಬಹುದು ಅಂತ ಮಂತ್ರಿಗೆ ರಾಜ ಹೇಳಿ ಆ ವಸ್ತು ಪ್ರದರ್ಶನದ ಪ್ರದರ್ಶನದಲ್ಲಿ ಒಳಗೆ ಪ್ರವೇಶಿಸಿರುವವರ ಮನಸ್ಸನ್ನು ಬಗೆ ಬಗೆ ವಿಧಾನಗಳಿಂದ ಹೇಗೆ ಆಕರ್ಷಿಸಬಹುದು ಅನ್ನೋದನ್ನು ಆ ಮಂತ್ರಿಗೆ ತಿಳಿಸ್ತಾನೆ ಮಂತ್ರಿ ಅದನ್ನು ಇನ್ನೂ ಮುಂದೆ ವಿಸ್ತಾರಗೊಳಿಸಿ ಒಂದು ನೂರಾರು ಅಂಗಡಿಗಳು ಹೆಜ್ಜೆ ಹೆಜ್ಜಿಗೆ ಬಗೆ ಬಗೆಯ ಅಂಗಡಿಗಳು ಅಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಕಡು ಬಡವನಿಗೂ ಎಟಕಬಹುದಾದ ರೀತಿಯಲ್ಲಿ ಆಕರ್ಷಕ ವಸ್ತುಗಳ ಸಂಗ್ರಹ ಇರಿಸಬೇಕು ರಾಜನನ್ನು ಗುರುತಿಸ್ಲಿಕ್ಕೆ ಆಗದಂತೆ ಅವರ ಮನಸ್ಸನ್ನು ಬೇರೆಡೆಗೆ ಸೆಳೆಯುವಂತೆ ಎಲ್ಲ ವಿಧದ ಏರ್ಪಾಡು ಆಗಬೇಕು ಅಂತ ಆಜ್ಞೆ ಮಾಡಿದ ಆ ಪ್ರಕಾರ ಆ ವಸ್ತು ಪ್ರದರ್ಶನ ನಿರ್ಮಾಣವಾಯಿತು ಜನಗಳು ಬರಲಿಕ್ಕೆ ಶುರುವಾಯಿತು ಒಳಗೆ ಹೋಗಿ ಹೊರಗೆ ಬಂದವರು ಬಾಯಿಂದ ಕುತೂಹಲದಿಂದ ಜನ ವಿಷಯ ತಿಳಿದು ರಾಜ ಸಿಗಲಿಲ್ಲ ಆದರೆ ನಮ್ಮ ಜನ್ಮದಲ್ಲೇ ಇಷ್ಟು ಒಳ್ಳೆಯ ಕ್ವಾಲಿಟಿಯ ಪದಾರ್ಥಗಳು ಇಷ್ಟು ಕಡಿಮೆ ದರದಲ್ಲಿ ನಾವು ಕೇಳಿದ್ದೇ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಚೀಲ ಹಿಡಿದು ವಸ್ತು ಪ್ರದರ್ಶನಕ್ಕೆ ಹೋದರು ರಾಜ ಸಿಗಲಿ ಬಿಡಲಿ ಇಷ್ಟೊಂದು ಕಡಿಮೆ ದರದಲ್ಲಿ ಇಷ್ಟು ವೈವಿಧ್ಯಪೂರ್ಣ ವಸ್ತುಗಳು ಮತ್ತು ಅದರ ಮೇಲೆ ಲಾಟ್ರಿ ಟಿಕೆಟ್ಗಳು ಲಾಟ್ರಿ ಹೊಡಿತಂದ್ರೂ ದೊಡ್ಡ ದೊಡ್ಡ ಅಮೌಂಟು ಆಮೇಲೆ ಸಿನಿಮಾ ಮಂದಿರಗಳು ನೃತ್ಯ ಸಂಗೀತ ಬಗೆ ಬಗೆಯ ಆಟಗಳು ಆಮೇಲೆ ಜೂಜು ಪ್ರದರ್ಶನಗಳು ಗ್ಯಾಂಬ್ಲಿಂಗು ಈಜು ಕೊಳಗಳು ಲಲಿತ ಕಲೆಗಳು ಚಮತ್ಕಾರಗಳು ರುಚಿಯಾದ ಉಪಹಾರ ಊಟ ದೇವಸ್ಥಾನ ಬಳಲಿದವರಿಗೆ ವಿಶ್ರಾಂತಿಯ ಏರ್ಪಾಟು ಕೂಡ ಅಲ್ಲಿತ್ತು ಒಳಗೆ ಒಮ್ಮೆ ಪ್ರವೇಶಿಸಿದವರಿಗೆ ಹೊರ ಜಗತ್ತನ್ನೇ ಮರೆಯುವಂಥ ವಿವಿಧ ಸುಖ ಅಲ್ಲಿ ಸೂರ್ಯಗೊಳ್ಳಲಾಗಿತ್ತು ಮಧುರ ಸಂಗೀತ ಆಕರ್ಷಕ ಸಿನಿಮಾಗಳು ಜನರು ಪಾಲ್ಗೊಳ್ಳಬಹುದಾದ ಒಮ್ಮೆ ಒಳಗಡೆ ಪಾಲ್ಗೊಂಡ್ರೆ ಹೊರಗೆ ಬರೋಕೆ ಮನಸ್ಸಾಗಲಿಕ್ಕಿಲ್ಲ ಅಂಥ ಆಟಗಳು ಸ್ಪರ್ಧೆಗಳು ದೃಶ್ಯಗಳು ರುಚಿಕರ ತಿಂಡಿ ತೀರ್ಥ ಇಂಥ ಆನಂದ ಜನರು ಹಿಂದೆ ಎಂದೂ ಅನುಭವಿಸಿರಲಿಲ್ಲ ಏನಾಯಿತು ರಾಜನನ್ನು ಹುಡುಕಿ ಉತ್ತರಾಧಿಕಾರಿ ಆಗೋ ವಿಚಾರವನ್ನೇ ಅನೇಕರು ಮರೆತು ಬಿಟ್ಟರು ಕೆಲವರು ಕೆಲ ಕಾಲ ರಾಜನಿಗಾಗಿ ಅಲ್ಲಿ ಹುಡುಕಿದರೂ ಕೂಡ ಅಲ್ಲಲ್ಲಿ ಅವರ ಮನಸ್ಸನ್ನು ಆಕರ್ಷಿಸಿ ಜನ ನಕ್ಕು ನಲಿದು ಸಂತೋಷಿಸುವ ಸಾವಿರಾರು ಜನ ಒಂದೆಡೆಗೆ ಸೇರಿ ನಕ್ಕು ನಲಿಯುವ ದೃಶ್ಯ ಈ ರಾಜನನ್ನು ಹುಡುಕುವವರ ಮನಸ್ಸನ್ನು ಎಳೀತಾ ಇತ್ತು ಹೀಗಾಗಿ ಎಲ್ಲೋ ಒಂದು ಕಡೆಗೆ ಅವರು ಸಿಗಾಕೋತಾ ಇದ್ದರು ಕೊನೆಗೂ ರಾಜನನ್ನು ಗುರುತಿಸ್ಲಿಕ್ಕೆ ಯಾರಿಂದಲೂ ಆಗಲಿಲ್ಲ ರಾಜ ಸಿಗಲೇ ಇಲ್ಲ ಅಲ್ಲಿ ವಸ್ತು ಪ್ರದರ್ಶನದಲ್ಲಿ ಯಾರಿಗೂ ಕೊನೆಗೆ ಕೊನೆ ದಿನ ಒಬ್ಬ ಯುವಕ ಒಂದು ಕುದುರೆ ಏರಿ ಆ ಪ್ರದರ್ಶನದೊಳಗೆ ಬಂದ ಒಳ್ಳೆ ಚುರುಕು ದೃಷ್ಟಿಯ ಬುದ್ಧಿವಂತ ಯುವಕ ಅವನೇನು ಮಾಡಿದ ಅಂದರೆ ಅಲ್ಲೇನು ದೃಶ್ಯ ಖಾದ್ಯ ಶ್ರಾವ್ಯ ಇದ್ದು ಅವನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅನುಭವಿಸ್ತಾ ಇದ್ದರೂ ಕೂಡ ಅವನ ದೃಷ್ಟಿ ಆ ರಾಜನನ್ನು ಹುಡುಕೋದ್ರ ಕಡೆಗೆ ನಿಶ್ಚಲವಾಗಿತ್ತು ರಾಜನನ್ನು ಕಂಡೇ ಕಾಣಬೇಕು ಅನ್ನೋ ಹಠದಿಂದ ಎಲ್ಲ ಕಡೆಗೆ ಕುದುರೆ ಮೇಲೆ ಬೇರೆ ಬಂದಿದ್ದ ವೇಗವಾಗಿ ಎಲ್ಲ ಕಡೆಗೆ ಸಂಚಾರ ಮಾಡಿದ ಆಮೇಲೆ ಎಲ್ಲ ಮುಗಿಸಿ ಎಲ್ಲೂ ರಾಜ ಕಾಣದಂಗಾದ ಮೇಲೆ ಅಲ್ಲೊಂದು ದೇವಸ್ಥಾನ ದೇವಸ್ಥಾನದ ಹತ್ರ ಬಂದ ಅಲ್ಲಿ ಎದುರುಗಡೆ ಪುಷ್ಕರಣಿ ಕೈಕಾಲು ತೊಳೆದು ದೇವರ ದರ್ಶನ ಮಾಡಿ ಒಂದು ಮೂರು ಪ್ರದಕ್ಷಿಣೆ ಮಾಡಿದ ಆವಾಗಲೂ ರಾಜನಿಗಾಗಿ ಅವನ ಕಣ್ಣು ಹುಡುಕ್ತಾ ಇತ್ತು ಎಲ್ಲೂ ರಾಜನ ಸುಳಿವಿಲ್ಲ ಆಮೇಲೆ ವಾಡಿಕೆಯಂತೆ ದೇವಸ್ಥಾನದ ಪ್ರದಕ್ಷಿಣೆ ನಮಸ್ಕಾರ ಆದಮೇಲೆ ಮೆಟ್ಟಿನ ಮೇಲೆ ಒಂದು ಕ್ಷಣ ಹೊತ್ತು ಕುಳಿತು ಯೋಚನೆ ಮಾಡಿದ ಎಲ್ಲಿದ್ದಿರಬಹುದು ಇವನು ಏನೋ ನೆನಪಾದವನಂತೆ ಗರ್ಭಗೃಹದ ಪ್ರದಕ್ಷಿಣೆಗೆ ಮತ್ತೆ ಬಂದ ಆ ಗೋಡೆ ಕಡೆಗೆ ಸೂಕ್ಷ್ಮ ದೃಷ್ಟಿಯಿಂದ ನಿರೂಪಿಸಿದಾಗ ಅಲ್ಲೊಂದು ಚೌಕ ಗುರುತು ಅದನ್ನು ಅದು ಗೋಡೆಯ ಭಾಗ ಅಲ್ಲ ಅನ್ನೋ ತರಹ ಕಾಣಿಸ್ತಾ ಇತ್ತು ಅದು ಅದನ್ನು ಶಕ್ತಿ ಪ್ರಯೋಗ ಮಾಡಿ ಸ್ವಲ್ಪ ಕದಲಿಸಲಿಕ್ಕೆ ನೋಡಿದ ಅದು ಚಲಿಸ್ತು ಚಲಿಸಿದಾಗ ಒಳಗೆ ನೋಡ್ತಾನೆ ಮತ್ತೊಂದು ಗೋಡೆ ಅಲ್ಲೂ ಮತ್ತೆ ಅಂಥದೇ ಚೌಕ ಗುರುತು ಅದನ್ನು ಕದಲಿಸಿದ ಮತ್ತೊಂದು ಗುಪ್ತ ದ್ವಾರ ಆ ದ್ವಾರದೊಳಗಡೆ ಸಂಪೂರ್ಣ ಕತ್ತಲ ಆವರಿಸಿತ್ತು ಒಳಗೆ ಹೋಗಬೇಕು ಹೋಗಬಾರ್ದು ಏನೂ ಕಾಣ್ತಾ ಇಲ್ಲ ಧೈರ್ಯ ಮಾಡಿ ಮುಂದೆ ಹೋದ ಅಲ್ಲೊಂದು ಕೋಣೆ ಆ ತಡ ತಡವಿದಾಗ ಆ ಕೋಣೆಗೆ ಬಾಗಿಲ ಸಿಕ್ತು ಅದು ಮುಚ್ಚಿತ್ತು ಬಾಗಿಲು ಆ ಬಾಗಿಲ ಶಕ್ತಿ ಪ್ರಯೋಗ ಮಾಡಿ ದೂಡಿದ ಒಳಗೆ ಅವನಿಗೊಂದು ದೊಡ್ಡ ಆಶ್ಚರ್ಯ ಕಾದಿತ್ತು ಇಡೀ ಕೋಣೆ ಝಗಿಸುವ ರತ್ನಮಯ ದೀಪಗಳಿಂದ ಅಲಂಕರಿಸಲಾಗಿತ್ತು ದೂ ತುಸು ದೂರದಲ್ಲಿ ಸಿಂಹಾಸನದ ಮೇಲೆ ಆಸೀನನಾದ ರಾಜ ಕಾಣಿಸಿದ ಈ ಯುವಕ ಹತ್ತಿರ ಹೋಗಿ ರಾಜನಿಗೆ ನಮಿಸಿ ನಿಂತುಕೊಂಡ ರಾಜ ಕೆಳಗಿಳಿದು ಬಂದು ಮಗುಳ್ ನಗ್ತಾ ಇವನು ಕೈ ಹಿಡಿದು ಎತ್ತಿ ಇವನೇ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ ಇಷ್ಟು ಕಥೆ ಕಥೆಗಿಂತ ಇಲ್ಲಿ ಇದರಿಂದ ಅಭಿವ್ಯಕ್ತವಾಗತಕ್ಕಂಥ ಸಂದೇಶ ಮುಖ್ಯವಾದದ್ದು ಈ ಎಕ್ಸಿಬಿಷನ್ ಏನಿದೆ ಇದು ನಾವಿರೋ ಪ್ರಪಂಚ ಪ್ರಪಂಚದ ಸಂಕೇತ ನಾವಿಲ್ಲಿ ಬಂದಿದ್ದೀವಿ ಮಹಾರಾಜ ಭಗವಂತನ ಸಂಕೇತ ವಸ್ತು ಪ್ರದರ್ಶನದ ಆಕರ್ಷಣೆಗಳಲ್ಲಿ ಮರೆತ ಜನಗಳಂತೆ ನಾವು ಕೂಡ ಬೇರೆ ಬೇರೆ ಈ ಇಂದ್ರಿಯಗಳ ಆಕರ್ಷಣೆಗಳಲ್ಲಿ ಮೈಮರ್ತಿದ್ದೇವೆ ಆ ಯುವಕನಂತೆ ನಾವು ಕೂಡ ಪ್ರಾಪಂಚಿಕ ವಸ್ತುಗಳಲ್ಲಿ ಆಕರ್ಷಣೆಗಳಲ್ಲಿ ಮೈಮರಿಯದೇನೆ ಮುಖ್ಯ ಗುರಿಯನ್ನು ಅನುಭವಿಸಬೇಕು ಈ ವಸ್ತುಗಳನ್ನು ಅನುಭವಿಸುವಾಗಲೂ ಆ ಮುಖ್ಯ ಗುರಿಯನ್ನು ಮರೆಯಲಾರದೆ ಈ ಪ್ರಪಂಚವನ್ನು ಅನುಭವಿಸಬೇಕು ಅಂದಾಗ ಮಾತ್ರ ಭಗವಂತನನ್ನು ನಮಗೆ ಹೊಂದಲು ಸಾಧ್ಯ ಅನ್ನೋದು ಇದರ ಸಂದೇಶ ಈಗ ಶ್ಲೋಕಾರ್ಥ ನೋಡೋಣ ಅದೇ ಇಪ್ಪತ್ತೊಂಬತ್ತನೇ ಶ್ಲೋಕ ಅಂತ ಹೇಳಿದ್ನಲ್ಲ ಅತ್ರೈವ ನರಕ ಸ್ವರ್ಗ ಇತಿ ಮಾತ ಪ್ರಚಕ್ಷತೆ ಯಾ ಯಾತನಾ ವೈ ನರಕ್ಯ ತಾ ಇಹಾಪಿ ಉಪಲಕ್ಷಿತ ಕಪಿಲ ಮುನಿ ತನ್ನ ತಾಯಿಯಾದ ದೇವಹೂತಿಯನ್ನು ಕುರಿತು ಉಪದೇಶವನ್ನು ಮುಂದುವರಿಸಿದ್ದಾನೆ ಹೇ ಮಾತ ಅತ್ರೈವ ನರಕ ಸ್ವರ್ಗ ಇ ಪ್ರಚಕ್ಷತೆ ಇಲ್ಲೇ ನರಕ ಇಲ್ಲೇ ಸ್ವರ್ಗ ಅಂತ ಕೆಲವರು ಹೇಳ್ತಾರೆ ನಾರಕ್ಯ ಯಾತನಾ ಇಹಾಪಿ ಉಪಲಕ್ಷಿತ ಇಲ್ಲಿ ನೋಡಿ ಆ ಶಬ್ದದ ಕಡೆ ಗಮನ ಕೊಡಿ ಇಹಾಪಿ ಉಪಲಕ್ಷಿತ ನಾರಕ್ಯ ಯಾತನಾ ಅಂದರೆ ನರಕದಲ್ಲಿರುವಂಥ ಯಾತನೆಗಳು ನರಕ ಸದೃಶವಾದ ಯಾತನೆಗಳು ಇಹಾಪಿ ಅಂದರೆ ಈ ಭೂಮಿಯಲ್ಲೂ ಕೂಡ ಉಪಲಕ್ಷಿತ ಕಾಣುತ್ತವೆ ಕಂಡುಬರುತ್ತವೆ ಏನರ್ಥ ಈ ಭೂಮಿಯಲ್ಲೂ ನರಕದಲ್ಲಿ ಕಾಣುವಂಥ ಯಾತನೆಯ ದೃಶ್ಯಗಳನ್ನು ಸನ್ನಿವೇಶಗಳನ್ನು ನಾವು ಕಾಣ್ತೇವೆ ಅಂದರೆ ಭೂಮಿಯಲ್ಲೂ ಅಂದರೆ ನರಕ ಒಂದಿದೆ ನರಕದಲ್ಲಿ ಮಾತ್ರ ಅಲ್ಲ ಈ ಭೂಮಿ ಮೇಲೆ ಕೂಡ ಅಂಥ ಯಾತನೆಯನ್ನು ನಾವು ಅಲ್ಲಿ ಇಲ್ಲಿ ಕಾಣ್ತೇವೆ ಅಂತ ಅಂದರೆ ನರಕ ಇಲ್ಲವೇ ಇಲ್ಲ ಭೂಮಿ ಮೇಲೆ ಎಲ್ಲ ಅಂತ ಅರ್ಥ ಅಲ್ಲ ಇ ಇಹಾ ಪಿ ಇಲ್ಲಿಯೂ ಅಂದ್ರೇನು ಅಲ್ಲಿ ಇದೆ ಒಂದು ನರಕ ಅಂತ ಅಲ್ಲಿ ಕಾಣುವಂಥ ಯಾತನೆಯನ್ನು ನಾರಕ್ಯ ಯಾತನಾಹ ಆ ನರಕದ ಯಾತನೆಯನ್ನು ಇಲ್ಲೂ ನಾವು ಕಾಣ್ತೇವೆ ಕೆಲವೊಮ್ಮೆ ಅನ್ನೋದು ಹೀಗೆ ಇಷ್ಟು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೇನೆ ಅಂದರೆ ಅನೇಕರು ಸ್ವರ್ಗ ನರಕ ಇವೆಲ್ಲ ಇಲ್ಲವೇ ಇಲ್ಲ ಜನಗಳ ಕಲ್ಪನೆ ಅಂತ ಹೇಳೋದುಂಟು ಮತ್ತು ನಮಗೆ ಅಲ್ಲಿ ಪ್ರಶ್ನೆಗಳನ್ನು ಅನೇಕರು ಕೇಳೋದುಂಟು ಈ ಸ್ವರ್ಗ ನರಕ ಎಲ್ಲ ಬರೀ ಕಲ್ಪನೆ ಅಂತಾರೆ ಇದು ನಿಮ್ಮ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆಯಾ ಇದೆಲ್ಲ ನಿಜವಾ ಅಂತ ನಾನು ಹೇಳೋದಿಷ್ಟೆ ಶಾಸ್ತ್ರ ಒಪ್ಪಿದರೆ ನಿಮಗೆ ಶಾಸ್ತ್ರಗಳಲ್ಲಿ ವಿಶ್ವಾಸ ಇದ್ದರೆ ಖಂಡಿತವಾಗಿಯೂ ಈ ನರಕ ಸ್ವರ್ಗ ಮುಂತಾದ ಲೋಕಗಳು ಇದೆ ಇಲ್ಲದೇ ಇದ್ರೆ ಇಲ್ಲ ಈಗ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಇಂದ್ರಿಯಗಳು ವಿಷಯಗಳು ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಧವಾದದ್ದು ವಿಷಯ ಕಣ್ಣಿನಿಂದ ನೋಡ್ತೀವಿ ಕಿವಿಯಿಂದ ಕೇಳ್ತೀವಿ ಮೂಗಿನಿಂದ ವಾಸನೆ ನೋಡ್ತೀವಿ ಒಂದು ಇಂದ್ರಿಯಕ್ಕೆ ವಿಷಯವಾದದ್ದು ಇನ್ನೊಂದು ಇಂದ್ರಿಯಕ್ಕೆ ವಿಷಯ ಆಗಲ್ಲ ಮೂಗಿನಿಂದ ತಿನ್ನಲಿಕ್ಕೆ ಬರೋದಿಲ್ಲ ಕಣ್ಣಿನಿಂದ ಕೇಳಲಿಕ್ಕೆ ಬರೋದಿಲ್ಲ ಹೀಗೆ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಮಿತಿ ಇದೆ ಹಾಗೆಯೇ ಈ ಎಲ್ಲ ಇಂದ್ರಿಯಗಳಿಗೆ ಏನು ಮಿತಿಗಳಿವೆ ಆ ಮಿತಿಗಳನ್ನು ಮೀರಿದ ವಿಷಯಗಳು ಇವೆ ಜಗತ್ತಿನಲ್ಲಿ ಕಣ್ಣಿನಿಂದ ನೋಡ್ಲಿಕ್ಕಾಗೋದಿಲ್ಲ ಕಿವಿಯಿಂದ ಕೇಳಲಿಕ್ಕಾಗೋದಿಲ್ಲ ಚರ್ಮದಿಂದ ತಿಳಿಯಲಿಕ್ಕಾಗೋದಿಲ್ಲ ಸ್ಪರ್ಶದಿಂದ ಹೀಗೆ ಈ ಎಲ್ಲ ಇಂದ್ರಿಯಗಳಿಂದ ನಾವು ಅನುಭವಿಸಬೇಕಾದ ವಿಷಯಗಳನ್ನು ಮೀರಿದ ವಿಷಯಗಳು ಇವೆ ನಮ್ಮ ಬುದ್ಧಿಯಿಂದಲೂ ಅವನು ತಿಳಿಯಲಿಕ್ಕಾಗೋದಿಲ್ಲ ಬೇಕಾದಷ್ಟು ಬುದ್ಧಿವಂತರಾಗಿರಬಹುದು ತರ್ಕದ ಪಟುವಾಗಿರಬಹುದು ಆದರೆ ಆ ವಿಷಯ ಎಂಥದ್ದಿದೆ ಅಂದರೆ ಈ ಇಂದ್ರಿಯಗಳಿಗೆ ಎಟುಕದ ವಿಷಯ ಅದು ಒಂದೊಂದು ಇಂದ್ರಿಯಕ್ಕೆ ಎಟುಕದ ವಿಷಯ ಇದೆ ಅನ್ನೋದು ನಮ್ಮ ಅನುಭವದಲ್ಲಿದೆ ಹಾಗೆ ಎಲ್ಲ ಇಂದ್ರಿಯಗಳಿಗೂ ಎಟುಕದ ಕೆಲ ವಿಷಯಗಳಿವೆ ಆ ವಿಷಯಗಳು ಸ್ವರ್ಗ ನರಕ ಮುಂತಾದವುಗಳು ಯಾವ ಇಂದ್ರಿಯಗಳಿಂದ ನಿಮಗೆ ತಿಳಿಯತ್ತೆ ಬುದ್ಧಿಯಿಂದಲೂ ತಿಳಿಲಿಕ್ಕೆ ಅಸಾಧ್ಯ ಅದನ್ನು ಯಾಕೆಂದರೆ ಬುದ್ಧಿ ಅನ್ನೋದು ನಿಮ್ಮ ಇಂದ್ರಿಯ ಏನನ್ನ ವಿಷಯೀಕರಿಸಿರುತ್ತೋ ಇಂದ್ರಿಯಗಳಿಂದ ಏನನ್ನ ತಿಳಿದಿರ್ತಿರೋ ಅದರ ಬಗ್ಗೆ ವಿಮರ್ಶೆ ಚರ್ಚೆ ಅದಕ್ಕೆ ಸಂಬಂಧಿಸಿದ ತರ್ಕ ಅದನ್ನೆಲ್ಲ ಮಾಡಬಹುದು ಅದನ್ನು ಮೀರಿದ ವಿಷಯ ಅಲ್ಲಿ ಬುದ್ಧಿಯೂ ಪ್ರವರ್ತಿಸಲಾರದು ಅಂಥ ವಿಷಯಗಳು ಪಾಪ ಪುಣ್ಯ ಸ್ವರ್ಗ ನರಕ ಈ ವಿಷಯಗಳು ಯಾವ ಇಂದ್ರಿಯಗಳಿಂದಲೂ ಬುದ್ಧಿಯಿಂದಲೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಇದನ್ನು ತಿಳಿಯೋದು ಹೇಗೆ ಅಂದರೆ ಶಾಸ್ತ್ರಗ್ರಂಥಗಳು ಶಾಸ್ತ್ರಗ್ರಂಥಗಳಲ್ಲಿ ಇವುಗಳನ್ನು ಅತೀಂದ್ರಿಯ ದೃಷ್ಟಿಯುಳ್ಳಂಥವರು ನೋಡಿ ದಾಖಲಿಸಿದ್ದಾರೆ ಈ ಇಂದ್ರಿಯಗಳಿಗೆ ಮೀರಿದ ಒಂದು ದೃಷ್ಟಿ ದಿವ್ಯ ದೃಷ್ಟಿ ಅಂತ ಹೇಳ್ತೇವೆ ತಮ್ಮ ಸಾಧನೆಯಿಂದ ಅಂಥ ದೃಷ್ಟಿಯನ್ನು ಪಡೆದಿರತಕ್ಕಂಥವರು ಪ್ರಾಜ್ಞರು ಅವುಗಳನ್ನು ನೋಡಿ ದಾಖಲಿಸಿದ್ದಾರೆ ಅದು ಒಂದೇ ಹಾದಿ ಅದು ಬಿಟ್ಟರೆ ನಮಗೆ ಈ ವಿಷಯಗಳನ್ನು ತಿಳಿಲಿಕ್ಕೆ ಬೇರೆ ಮಾರ್ಗ ಇಲ್ಲ ಇದು ಒಂದು ಸಂಗತಿ ಎರಡನೇದ್ದು ಶಾಸ್ತ್ರದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ ಏನರ್ಥ ಅತಿಯಾದ ಪುಣ್ಯ ಅತಿಯಾದ ಪಾಪ ಇವು ಮಾಡಿ ಇದನ್ನು ಮಾಡಿದವನು ಪುಣ್ಯ ಅತಿಯಾದ ಪುಣ್ಯ ಅಥವಾ ಅತಿಯಾದ ಪಾಪ ಇದನ್ನು ಮಾಡಿದವನು ಇಹೈವ ಫಲಮಷ್ಣುತೆ ಅವನು ಮರಣಿಸಿ ಲೋಕಾಂತರಗಳಿಗೆ ಹೋಗುವವರೆಗೆ ಕಾಯಬೇಕಾಗಿಲ್ಲ ಇದೇ ದೇಹದಲ್ಲಿ ಅದರ ಫಲವನ್ನು ಇಲ್ಲೇ ಭೂಮಿ ಮೇಲೇ ಉಣ್ತಾನೆ ಅತಿ ಪಾಪ ಮಾಡಿದವರಿಗೆ ನರಕದಲ್ಲಿ ದೊರಕಬಹುದಾದ ಶಿಕ್ಷೆಗೆ ಹೋಲುವಂಥ ಶಿಕ್ಷೆ ಇಲ್ಲೇ ಸಿಗುತ್ತದೆ ಅಂಥದನ್ನು ದುರದೃಷ್ಟವಶಾತ್ ನಮಗೆ ನೋಡೋ ಸಂದರ್ಭನೂ ಒದಗಬಹುದು ಎಷ್ಟೋ ಸಲ ನಾವು ಅಂತೀವಿ ಏನಪ್ಪ ಎಂಥ ಹಿಂಸೆ ಇಷ್ಟು ಹಿಂಸೆ ಈ ಜಗತ್ತಿನಲ್ಲಿ ಯಾಕೆ ಇರಬೇಕು ನೋಡುವಾಗಲೇ ಸಂಕಟ ಅನಿಸುವಂಥ ಸಂಗತಿಗಳು ನಮಗೆ ಎಷ್ಟೋ ಸಲ ಅನುಭವಕ್ಕೆ ಬರ್ತವೆ ನಾನು ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲಿ ನೋಡಿದ ಒಂದು ದೃಶ್ಯ ಪ್ರಾಯ ಎಂದು ಮರೆಯಲಾರೆ ನನ್ನ ಗುರುಗಳಾದ ಅಣ್ಣಯ್ಯಾಚಾರ್ಯರು ನಾನು ಆ ವಿದ್ಯಾಪೀಠದ ಸಮೀಪದ ರಾಯರ ಮಠ ಕಲ್ಯಾಣಿ ರಾಯರ ಮಠ ಅಂತ ಹೇಳ್ತಿದ್ರು ಆಗ ಅಲ್ಲಿ ಅದಕ್ಕೆ ಅಲ್ಲಿ ಹೋಗ್ಲಿಕ್ಕೆ ವಿದ್ಯಾಪುರದಿಂದ ಒಂದು ಕಚ್ಚಾ ರಸ್ತೆ ಇತ್ತು ವಿದ್ಯಾಪುರದ ಪಕ್ಕಕ್ಕೆ ಬಲಕ್ಕೆ ಹಾದು ಹೋದರೆ ಕಚ್ಚಾ ರಸ್ತೆಯಲ್ಲಿ ಮೇನ್ ರೋಡಿಗೆ ಬರಲೇಬೇಕಾಗಿಲ್ಲ ಇವಾಗೆಲ್ಲ ಅಲ್ಲಿ ಮನೆಗಳು ಅಂಗಡಿಗಳು ಎಲ್ಲ ಆಗಿದೆ ಆವಾಗ ಕಾಲು ದಾರಿ ಇತ್ತು ದಾರಿಯಲ್ಲಿ ಹೋಗಿ ಕಲ್ಯಾಣಿ ರಾಯರ ಮಠಕ್ಕೆ ಹೋಗುವಾಗ ಅಲ್ಲೊಂದು ಗಂಗಮ್ಮನ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಬಯಲು ಅದೆಲ್ಲ ಬಯಲು ಪ್ರದೇಶ ಅಲ್ಲಿ ಒಂದಷ್ಟು ಗಿಡಗಳು ಎಲ್ಲ ಇದ್ದು ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಕೈಯೊಳಗೆ ಭರ್ಚಿ ಬಡಿಗೆ ಹಿಡ್ಕೊಂಡಿದ್ದಾರೆ ಮಧ್ಯದಲ್ಲಿ ಒಂದು ದೊಡ್ಡ ಬೆಂಕಿ ಹಚ್ಚಿದ್ದಾರೆ ಒಂದು ಹಂದಿಯನ್ನು ಅಟ್ಟಿಸಿಕೊಂಡು ಹೊಡಿತಾಯಿದ್ದಾರೆ ಆ ಹಂದಿ ಇವ್ರ ಕಡೆಗೆ ಬಂದರೆ ಆ ಭರ್ಚಿ ಬಡಿಗೆ ಈಟಿ ಹಿಡಿದು ಅದನ್ನು ಚುಚ್ಚುತ್ತಾರೆ ಹೊಡಿತಾರೆ ಆ ಮಧ್ಯದ ಕಡೆಗೆ ಓಡಿದರೆ ಅಲ್ಲಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಆ ಬೆಂಕಿ ಒಳಗಡೆ ಅದು ಹಾಯಬೇಕು ಬೆಂಕಿ ಸುತ್ತಮುತ್ತ ನಿಂತು ಅದನ್ನು ಹಿಂಸೆ ಮಾಡ್ತಾ ಇದ್ದಾರೆ ಅದು ಬೆಂಕಿಯಿಂದ ಪಾರಾಗಲಿಕ್ಕೆ ಈಗ ಇವ್ರ ಕಡೆಗೆ ಬಂದರೆ ಭರ್ಚಿಯಿಂದ ಇರೋದು ಅದಕ್ಕೆ ಗಾಯಗೊಳಿಸ್ತಾರೆ ರಕ್ತ ಸೋರ್ತಾ ಇದೆ ಮುಖಾಮೂತಿ ನೋಡದೆ ತಿವಿತಾ ಇದ್ದಾರೆ ಅದಕ್ಕೆ ಇರೋ ಆಯ್ಕೆ ಎರಡೇ ಇವರು ಹೊಡೆತ ತಿಂದು ಸಾಯಬೇಕು ಇಲ್ಲ ಬೆಂಕಿ ಒಳಗೆ ಪ್ರವೇಶಿಸಿ ಸುಟ್ಟು ಸಾಯಬೇಕು ಒಂದು ಕ್ಷಣ ಅಲ್ಲಿ ನಿಂತು ನೋಡಿ ಎಷ್ಟು ಮನಸ್ಸಿಗೆ ಗಾಯ ಆಯಿತು ಇಡೀ ಸಂಜೆ ಒಂಥರ ಡಿಪ್ರೆಷನ್ಗೆ ಒಳಗಾದವರು ಹಾಗೆ ನನ್ನ ಮನಸ್ಸಿಗೆ ಮಂಕು ಬಡಿದಿತ್ತು ನನ್ನ ದೊಡ್ಡಪ್ಪ ಕೇಳಿದರು ಯಾಕೆ ಹಿಂಗಿದೆಯಾ ಅಂತ ನಾನಂದೇ ಇಷ್ಟು ಕ್ರೌರ್ಯ ಈ ಜಗತ್ತಿನಲ್ಲಿ ಯಾಕಿದೆ ಇದನ್ನು ನೀಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಪ್ರಾಯ ನರ್ಕದ ಹಿಂಸೆಗೆ ಹೋಲಿಸಬಹುದಾದ ಭೂಮಿಯ ಮೇಲೆ ನಾವು ಕಾಣಬಹುದಾದ ದೃಶ್ಯಗಳಿವೆ ಅತ್ಯುತ್ಕಟ ಪುಣ್ಯ ಪಾಪೈಹಿ ಹೈವ ಫಲಮಶುತೆ ಅಂತಾರ ಅದರ ಫಲವಾಯಿದು ಗೊತ್ತಿಲ್ಲ ಅಂತೂ ಇಂಥದ್ದು ನರಕ ಸದೃಶವಾದ ನೋವಿನ ಹಿಂಸೆಯ ದೃಶ್ಯ ಭೂಮಿ ಮೇಲೆ ನಮಗೆ ಕೆಲವೊಮ್ಮೆ ನೋಡ್ಲಿಕ್ಕೆ ಸಿಗ್ತದೆ ಈ ನೋಟಗಳು ಪಾಪಕಾರ್ಯಗಳಲ್ಲಿ ತೊಡಗುವುದರಿಂದ ನಮ್ಮನ್ನು ತಡೆದ್ರೆ ಅಷ್ಟರ ಮಟ್ಟಿಗೆ ಅವುಗಳ ಜ್ಞಾನ ನಮಗೆ ಸಾರ್ಥಕ ಅಂತ ಹೇಳಬಹುದು ಇಲ್ಲಿ ನೋಡಿ ನಾರಕ್ಯ ಯಾತನಾ ಇಹಾಪಿ ಅಪಿ ನರಕ ಸದೃಶವಾದ ಯಾತನೆಗಳು ಇಲ್ಲೂ ನೋಡು ಸಿಗುತ್ತವೆ ಇನ್ನೂ ಒಂದು ಸಂದರ್ಭ ನಾನು ಟೊಲಿಡೋ ಆಹಾಯದಲ್ಲಿದ್ದಾಗ ನಡೆದಿರ್ತಕ್ಕಂಥದ್ದು ದೇವಸ್ಥಾನದ ಹಾಲ್ನಲ್ಲಿ ಭಾರತದಿಂದ ಒಬ್ಬ ದೊಡ್ಡ ಪ್ರವಚನಕಾರರು ಬಂದಿದ್ದಾರೆ ಗೀತೆ ಮೇಲೆ ಏಳು ದಿವಸದ ವರ್ಕ್ಶಾಪು ದಿನ ಬೆಳಗ್ಗೆ ನಾಲ್ಕು ಗಂಟೆ ಮಧ್ಯಾಹ್ನ ಊಟ ಆದಮೇಲೆ ನಾಲ್ಕು ಗಂಟೆ ಗೀತೆ ಮೇಲೆ ಪ್ರವಚನ ಪ್ರವಚನ ಚೆನ್ನಾಗಿ ಮಾಡ್ತಾಯಿದ್ರು ಆದರೆ ಪ್ರವಚನದಲ್ಲಿ ಒಂದು ಮಾತು ಹೇಳಿದರು ಏನು ಅಂದರೆ ನರಕ ಸ್ವರ್ಗ ಇವೆಲ್ಲ ಕೆಲಸಕ್ಕೆ ಬಾರದವರು ಕೂತು ಮಾಡಿದ ಕಲ್ಪನೆಗಳು ನಮ್ಮ ಯಾವ ಶಾಸ್ತ್ರ ಗ್ರಂಥಗಳಲ್ಲೂ ಇವುಗಳ ಉಲ್ಲೇಖ ಉಲ್ಲೇಖ ಇಲ್ಲವೇ ಇಲ್ಲ ಅಂತ ಹೇಳಿ ಚಪ್ಪಾಳೆಗಿಟ್ಟಿಸ್ಕೊಂಡ್ರು ನಾನು ಕೂತಿದ್ದೆ ಆಡಿಯನ್ಸಲ್ಲಿ ಸುಮ್ಮನೆ ಕೂತಿದ್ದೆ ನನ್ನ ಪಕ್ಕದಲ್ಲಿ ಕೂತ ಒಬ್ಬ ಗುಜರಾತಿ ಸ್ನೇಹಿತ ಪ್ರವಚನ ಮುಗಿದ ಮೇಲೆ ನಾನು ಅವನು ಹೊರಗೆ ಬಂದಾಗ ತುಂಬ ಇವ್ರನ್ನ ಹೊಗಳಿದ ನಾನು ಸುಮ್ಮನೆ ಇದ್ದೆ ಯಾಕೆ ನೀನು ಸುಮ್ಮನೆ ನಿನ್ನ ಅಭಿಪ್ರಾಯ ಏನು ಅಂತ ನಾನು ಹೇಳಿದೆ ಪ್ರವಚನ ಚೆನ್ನಾಗಿ ಮಾಡ್ತಾರೆ ಆದರೆ ಇವರು ಶಾಸ್ತ್ರ ಗ್ರಂಥಗಳನ್ನು ಓದಿಲ್ಲ ಅಂತ ನನಗನ್ನಿಸ್ತದೆ ಅವನಿಗೆ ಅವ್ರ ಮೇಲೆ ಎಷ್ಟು ಅಭಿಮಾನ ಹುಟ್ಟಿತ್ತು ಆ ಸಮಯಕ್ಕೆ ಅಂದರೆ ಅದು ಹೇಗೆ ಹೇಳ್ತೀರಿ ಅವರು ಎಷ್ಟು ವರ್ಷಗಳಿಂದ ಪ್ರವಚನ ಮಾಡ್ತಿದ್ದಾರೆ ಎಷ್ಟು ತಿಳ್ಕೊಂಡಿದ್ದಾರೆ ನಾನೇ ಇವರು ಪ್ರವಚನ ಮಾಡ್ತಾ ಇರೋ ಗೀತೆ ಗ್ರಂಥದಲ್ಲೇ ನರಕದ ಉಲ್ಲೇಖ ಇದೆ ಅದನ್ನು ಬೇರೆ ಶಾಸ್ತ್ರ ಗ್ರಂಥ ಬೇಡ ಅದನ್ನು ಅವರು ಓದಿದ್ರೂ ಈ ಮಾತು ಹೇಳೋ ಧೈರ್ಯ ಅವ್ರಿಗೆ ಆಗ್ತಿರಲಿಲ್ಲ ಅವನು ನಂಬಲಾರದವನಂತೆ ಬೆಟ್ಟು ಕಟ್ಟಿದ ನನ್ನ ಜೊತೆಗೆ ಎಷ್ಟೊಂದು ಇಪ್ಪತ್ತೈದು ಡಾಲರ್ ಏನು ಬೆಟ್ಟು ಕಟ್ತೀನಿ ನಾನು ನಾನು ಹೇಳಿದೆ ಐ ಕ್ಯಾನ್ ಆ ಫೋರ್ ಟ್ವೆಂಟಿ ಫೈವ್ ಡಾಲರ್ಸ್ ನಾನು ಬೆಟ್ಟು ಕಟ್ತೀನಿ ಅವನನ್ನು ಕರ್ಕೊಂಡು ಹೋಗಿ ಅಲ್ಲೇ ಗೀ ದೇವಸ್ಥಾನದ ಲೈಬ್ರರಿನಲ್ಲಿರೋ ಗೀತೆ ಪುಸ್ತಕ ತೆಗೆದು ಮೊದಲನೇ ಅಧ್ಯಾಯದಲ್ಲಿ ನರಕೇ ನಿಯತಂ ವಾಸಃ ಭವತಿತ್ಯನು ಶುಶ್ರಮ ಅಂತ ಅರ್ಜುನನ ಮಾತು ತೆಗೆದು ತೋರಿಸಿದೆ ಬೆಟ್ಟದು ದುಡ್ಡು ಕೊಟ್ಟ ಒಪ್ಕೊಂಡ ಅವರು ಗೀತೆ ಓದ್ದೇನೆ ಎಂಥ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಅಂತ ಇದನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ ನಮ್ಮಲ್ಲಿ ಮೂಲ ಗ್ರಂಥ ಓದದೆ ಅದರ ಮೇಲೆ ಪ್ರವಚನ ಮಾಡಿ ಪ್ರಸಿದ್ಧರಾದವರಿದ್ದಾರೆ ಮತ್ತು ಅಂಥವ್ರ ಮಾತುಗಳನ್ನು ಕೇಳಿ ಅದನ್ನೇ ಸರಿ ಅಂತ ಗಟ್ಟಿಯಾಗಿ ನಂಬಿ ನಾಲ್ಕು ಜನ ಕೂತ್ಕೊಂಡು ಮಾತಾಡುವಾಗ ಅವರು ಕೇಳಿದ ಮಾತು ಇವ್ರಿಗೇನು ಅವರು ಗೀತೆ ಓದಿಲ್ಲ ಇವರು ಗೀತೆ ಓದಿಲ್ಲ ಆದರೆ ಅದ್ರ ಮೇಲೆ ಎಷ್ಟು ಕಾನ್ಫಿಡೆನ್ಸು ಅಂದರೆ ಅದರ ಮೇಲಿಂದ ಓದ್ದವ್ರನ್ನ ಪಂಡಿತರನ್ನು ಟೀಕೆ ಮಾಡ್ತಾ ಇರೋದನ್ನು ನಾವು ಕೇಳಿರ್ತೀವಿ ಅಂಥವರಿಂದ ನಾವು ಎಚ್ಚರ ಇರೋದು ಅಗತ್ಯ ಯಾವುದೇ ವಿಷಯಗಳಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ಅದಕ್ಕೆ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಇದೆಯಾ ಪ್ರಮಾಣ ಏನು ಇದೆ ಅಂತಂದರೆ ಯಾವ ಗ್ರಂಥದಲ್ಲಿದೆ ಎಲ್ಲಿದೆ ಶ್ಲೋಕ ಆದರೆ ಅಧ್ಯಾಯ ಶ್ಲೋಕದ ನಂಬರು ಸೂತ್ರ ಆದರೆ ಯಾವ ಅಧ್ಯಾಯದ ಯಾವ ಸೂತ್ರ ಉಪನಿಷತ್ತಾದರೆ ಯಾವ ಉಪನಿಷತ್ತಿನ ಯಾವ ಮಾತು ಇದನ್ನು ತಿಳ್ಕೊಳ್ಳುವುದು ಅಗತ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇದ್ದೇನೆ ಮುಂದೋಗೋಣ ಎಂ ಕುಟುಂಬಿಭ್ರಾಣ ಉದರಂ ಭರೇವೇ ವಿಸೃಜೆಹ ವಿಸೃಜ್ಯ ಇಹ ಉಭಯ ಪ್ರೇತ್ಯ ಭುಂಕ್ತೆ ತತ್ಫಲಮೀದೃಶ ಉದರಂಭರ ಏವಂ ಕುಟುಂಬಂ ಬಿಭ್ರಾಣ ಉಭಯ ಇಹೈವ ವಿಸೃಜ್ಯ ಪ್ರೇತ್ಯ ಈದೃಶ್ಯ ತತ್ಫಲಂ ಭುಂಕ್ ಉದರಂಭರ ಉದರ ಅಂದರೆ ಹೊಟ್ಟೆ ನಿಮಗೆ ಗೊತ್ತಿದೆ ಅದನ್ನು ಭರಣ ಮಾಡೋದರಲ್ಲಿ ಆಸಕ್ತನಾದವನು ಉದರಂಭರ ಅಂದರೆ ಲಕ್ಷಣಯ ಭೋಗ ರಥ ಇಂದ್ರಿಯ ಭೋಗವೇ ಸರ್ವಸ್ವ ಈ ಪ್ರಪಂಚದಲ್ಲಿ ನಾನು ಮಾಡಬಹುದಾದದ್ದು ಎಲ್ಲ ಇಂದ್ರಿಯಗಳಿಂದ ಎಷ್ಟೆಷ್ಟು ಭೋಗ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಭೋಗಿಸಿ ಒಂದು ದಿವಸ ಈ ಶರೀರ ಬಿಟ್ಟು ಹೋಗೋದು ಅಷ್ಟೆ ಹೀಗೆ ಇವರಿಗೆ ಉದರಂಭರರು ಅಂತ ಹೆಸರು ಅಂದರೆ ಇಂದ್ರಿಯ ಭೋಗಗಳಲ್ಲೇ ಅದೇ ಸರ್ವಸ್ವ ಅಂತ ತಿಳಿದುಕೊಂಡು ಅದರಲ್ಲಿ ಆಸಕ್ತರಾದವರು ಏನು ಮಾಡ್ತಾರೆ ಅವರು ಏವಂ ಹೀಗೆ ಅನ್ಯಾಯದ ಮಾರ್ಗದಲ್ಲಿ ಕುಟುಂಬಂ ಬಿಭ್ರಾಣ ತಾನು ಪೋಷಿತನಾಗಿ ತನ್ನ ಕುಟುಂಬವನ್ನು ಕೂಡ ಪೋಷಿಸ್ತಾ ಕೊನೆಗೆ ಉಭಯಂ ಯಾವುದನ್ನು ಪೋಷಿಸ್ತಾ ಇಡೀ ಆಯುಷ್ಯ ಕಳೆದಿರ್ತಾನೋ ಆ ತನ್ನ ದೇಹ ಮತ್ತು ತನ್ನ ಕುಟುಂಬ ಈ ಎರಡನ್ನೂ ಕೂಡ ವಿಸೃಜ್ಯ ಇಹ ಏವ ಇಲ್ಲಿ ಈ ಭೂಮಿ ಮೇಲೇ ಬಿಟ್ಟು ಪ್ರೇತ್ಯ ಮರಣೋತ್ತರದಲ್ಲಿ ಈದೃಶಂ ತತ್ ಫಲಂ ಭುಂಕ್ತೆ ಇಂಥ ಕೆಟ್ಟ ಫಲವನ್ನು ಅವನ ಕರ್ಮಾನುಸಾರವಾದ ಫಲವನ್ನು ಭೋಗಿಸ್ತಾನೆ ಶಬ್ದಾರ್ಥಕ್ಕಿಂತ ತಾತ್ಪರ್ಯ ಬೇರೆ ಏನೂ ಇಲ್ಲ ಚಾರ್ವಾಕನ ಒಂದು ಮಾತು ನನಗೆ ನೆನಪಾಗ್ತಾ ಇದೆ ಋಣಂಕೃತ್ವ ಘೃತಂ ಪಿ ಅಂತ ಅಂದರೆ ಏನೋ ಮೇಲೇನಿದೆಯೋ ಏನಿಲ್ಲವೋ ಗೊತ್ತು ಸಾಲ ಮಾಡಿ ತುಪ್ಪ ತಿಂದ್ಬಿಡು ಆಮೇಲೆ ಸಾಲ ತೀರಿಸೋ ಗೋಜಿಗೆ ಹೋಗ್ಬೇಡ ನೀನು ಸತ್ತು ಹೋದೆ ಅಂದರೆ ಯಾರನ್ನು ಕೇಳ್ತಾನೆ ಅವನು ಹಾಗೆ ಮುಂದೇನಿದೆ ಅನ್ನೋದನ್ನು ವಿಚಾರ ಮಾಡದೆ ಭೋಗ ಮಾಡು ಅಂತ ಏನು ಚಾರ್ವಾಕ ಹೇಳ್ತಾನೆ ಅವನ ನೀತಿಯಂತೆ ಸಾಧ್ಯ ಇರೋ ಎಲ್ಲ ಅನ್ಯಾಯಗಳನ್ನು ಮಾಡಿ ತನಗೂ ತನ್ನವರು ಅಂತ ಭಾವಿಸಿರುವವರು ತನ್ನ ಕುಟುಂಬದವರು ಅವರ ಇಂದ್ರಿಯದ ತೃಪ್ತಿ ಅದೇ ಜೀವನದ ಪರಮ ಗುರಿ ಅನ್ನೋ ಭಾವದಿಂದ ಜೀವಿಸುವವ ಅದಕ್ಕೆ ತಕ್ಕ ಫಲವನ್ನು ತನ್ನ ದೇಹ ತನ್ನ ಸಂಬಂಧಿಗಳು ಎರಡನ್ನೂ ತೊರೆದು ಮೇಲೆ ಹೋದ ಬಳಿಕ ಅನುಭವಿಸಿಯೇ ಅನುಭವಿಸ್ತಾನೆ ಇದಿಷ್ಟು ಈ ಶ್ಲೋಕದ ಸಾರ ಮುಂದಿನ ಶ್ಲೋಕ ನೋಡಿ ್ವಾಂತಿತ್ೇದ ಸ್ವಕಲೇವರಂ ಕುಶಲೇತರ ಪಾಥೇಯೋ ಭೂತದ್ರೋಹೇಣ ಯ ಅನ್ವಯ ಅರ್ಥ ನೋಡಿ ಭೂತದ್ರೋಹೇಣ ಆ ಇತರ ಜೀವರಿಗೆ ತನ್ನ ಸುತ್ತಮುತ್ತಲಿನವರಿಗೆ ದ್ರೋಹ ಬಗೆದು ಯೃತ ಯಾವುದು ಪೋಷಿಸಲ್ಪಟ್ಟಿದೆಯೋ ಅಂತಹ ಕುಶಲೇತರ ಪಾಥೇಯ ಪಾಥೇಯ ಅಂದರೆ ಮಾರ್ಗ ಅದು ಎಂಥದ್ದು ಕುಶಲೇತರ ಕುಶಲ ಅಲ್ಲ ಅಡ್ ಮಾರ್ಗ ಹಿಡಿದಿರ್ತಕ್ಕಂಥದ್ದು ಅಮಂಗಳಕರವಾದ ಪಾಪಕರವಾದ ಪಾಥೇಯ ಮಾರ್ಗವನ್ನು ಹಿಡಿದಿರ್ತಕ್ಕಂಥ ಇದಂ ಸ್ವಕಲೇವರಂ ಹಿತ್ವ ತನ್ನ ಈ ಕಲೇವರ ಅಂದರೆ ಶರೀರ ಅದನ್ನು ಹಿತ್ವ ಬಿಟ್ಟು ಏಕಹ ಒಬ್ಬನೇ ಹೋಗ್ತಾನೆ ಧ್ವಾಂತಂ ಕತ್ತಲೆಯನ್ನು ನರಕಾದಿ ಕತ್ತಲ ಲೋಕಗಳನ್ನು ಪ್ರಪದ್ಯತೆ ಹೊಂದುತ್ತಾನೆ ತಾತ್ಪರ್ಯ ಇಲ್ಲೂ ಸ್ಪಷ್ಟ ತನ್ನವರ ಸುಖಕ್ಕಾಗಿ ಪಾಪಕರ್ಮಗಳನ್ನು ಮಾಡುವವ ತನ್ನ ಶರೀರವನ್ನು ಅವರನ್ನು ಬಿಟ್ಟು ಒಬ್ಬನೇ ಕರ್ಮಾನುಭೋಗತಿ ಜೀವ ಏಕ ತನ್ನ ಕರ್ಮಗಳನ್ನು ಅನುಸರಿಸಿ ಕರ್ಮ ಫಲವನ್ನು ಅನುಭವಿಸಲಿಕ್ಕೆ ಏಕಾಕಿಯಾಗಿ ಕತ್ತಲ ಲೋಕಗಳಿಗೆ ತೆರಳುತ್ತಾನೆ ಮುಂದಿನ ಶ್ಲೋಕ ಅಧಸ್ತಾತ್ ನರಲೋಕಸ್ಯ ಯಾವತಿರಾತನಾ ಈ ಅಧ್ಯಾಯದ ಶ್ಲೋಕ ಕ್ರಮಶಃ ಸಮನುಕ್ರಮ್ಯ ಪುನರತ್ರ ಆವ್ರಜೇತ್ ಶುಚಿ ಅಧಸ್ತಾತ್ ಕೆಳಗಿರುವ ನರಲೋಕಸ್ಯ ಯಾವತಿ ಯಾತನಾದಯ ಯಾವೆಲ್ಲ ಯಾತನೆಗಳು ಆ ನರಲೋಕದ ಯಾತನೆಗಳಿವೆಯೋ ಅವು ಅವೆಲ್ಲನೂ ಕ್ರಮಶಃ ಸಮನುಕ್ರಮ್ಯ ಕ್ರಮ ಕ್ರಮಕ್ರಮವಾಗಿ ಅವನು ಯಾವ ಕ್ರಮದಲ್ಲಿ ದುಷ್ಕರ್ಮಗಳನ್ನು ಮಾಡಿರ್ತಾನೋ ಅದೇ ಕ್ರಮದಲ್ಲಿ ಆ ದುಷ್ಕರ್ಮಗಳ ಫಲವಗಳ ಫಲವನ್ನು ಅನುಭವಿಸಿ ಸಮನುಕ್ರಮ್ಯ ಶುಚಿಹಿ ಆ ಪಾಪ ಮಾಡಿರತಕ್ಕಂಥ ಪಾಪದ ಫಲವನ್ನೆಲ್ಲ ಅನುಭವಿಸಿ ತೀರಿದ ಬಳಿಕ ಪುನಃ ಅತ್ರ ಆವ್ರಜೇತ್ ಮತ್ತೆ ಈ ಭೂಮಿಗೆ ಅವನ ಕರ್ಮಾನುಸಾರ ಮರಳುತ್ತಾನೆ ಇಷ್ಟು ಇದರ ಸಾರ ಮುಂದಿನ ಅಧ್ಯಾಯದಲ್ಲಿ ಅಂದರೆ ಅಧ್ಯಾಯ ಮೂವತ್ತೆರಡು ಅಲ್ಲಿ ಕಪಿಲರೂಪಿ ಭಗವಂತ ತಾಯಿಯಾದ ದೇವಹೂತಿಗೆ ಜೀವಿ ಗರ್ಭವಾಸದಿಂದ ಆರಂಭಿಸಿ ಈ ಸಂಸಾರದಲ್ಲಿ ಯಾವ ಯಾವ ಹಂತದಲ್ಲಿ ಏನೇನು ಬವಣೆ ಬಡ್ತಾನೆ ದುಃಖ ಅನುಭವಿಸ್ತಾನೆ ಅನ್ನೋದರ ವರ್ಣನೆ ಇದೊಂದು ಭಾಗವತದ ಅತ್ಯಂತ ರೋಚಕ ಭಾಗ ಇದು ಹೇಗೆ ಅಂದರೆ ಇಂಡಿಯಾದಲ್ಲಿದ್ದವರು ಅಮೇರಿಕೆಗೆ ಬಂದಾಗ ಇಲ್ಲಿಂದ ಭಾರತದ ಜನಜೀವನವನ್ನು ನೋಡ್ತೀವಿ ಅಲ್ಲಿಯೇ ಇದ್ದಾಗ ನಮ್ಮ ದೃಷ್ಟಿಗೆ ಮಹತ್ವದ್ದು ಅನಿಸದ ಅಥವಾ ಎಷ್ಟೋ ಸಲ ನಾವು ಗಮನಿಸದೇ ಇರುವ ಅಂಶಗಳು ದೂರದಿಂದ ಆ ಜೀವನವನ್ನು ಇಡಿಯಾಗಿ ಅವಲೋಕಿಸಿದಾಗ ನಮ್ಮ ಗಮನಕ್ಕೆ ಬರ್ತವೆ ಹಾಗೆ ಇದು ನಮ್ಮದೇ ಕಥೆ ಇದು ಗರ್ಭವಾಸದಿಂದ ಆರಂಭಿಸಿ ಈ ಭೂಮಿ ಮೇಲೆ ಈ ಶರೀರವನ್ನು ತ್ಯಾಗ ಮಾಡೋ ತನಕ ನಾವು ಏನೇನು ಹಂತಗಳಲ್ಲಿ ಹಾಯ್ದು ಹೋಗ್ತೀವಿ ಇದರ ಒಂದು ಚಿತ್ರಣ ಭಾಗವತ ನಮ್ಮ ಮುಂದೆ ಇಡ್ತಾ ಇದೆ ನಮ್ಮದೇ ಕಥೆಯನ್ನು ನಮ್ಮ ಮುಂದೆ ವಿಸ್ತಾರವಾಗಿ ಎಷ್ಟೋ ವಿಷಯಗಳು ಅನುಭವಿಸಿರ್ತೀವಿ ನಮಗೆ ನೆನಪಿರೋದಿಲ್ಲ ಎಷ್ಟೋ ವಿಷಯ ನೆನಪಿದ್ದರೂ ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಹ ಸಂಗತಿಗಳನ್ನು ನಮ್ಮ ನಮ್ಮನ್ನು ಬಡದು ಎಬ್ಬಿಸೋ ಹಾಗೆ ನಮ್ಮಲ್ಲಿ ಒಂದು ಎಚ್ಚರ ಹುಟ್ಟಿಸೋ ರೀತಿಯಲ್ಲಿ ಭಾಗವತ ನಮ್ಮ ಕಣ್ಮುಂದೆ ಈ ಸಂದರ್ಭದಲ್ಲಿ ಇಡ್ತಾ ಇದೆ ಶ್ರೀ ಭಗವಾನ್ ಉವಾಚ ಕಪಿಲ ಮುನಿ ತಾಯಿಯಾದ ದೇವಹುತಿಗೆ ಮಾಡ್ತಾ ಇರೋ ಉಪದೇಶ ಮುಂದುವರೆದಿದೆ ಆದರೆ ಇಲ್ಲಿ ನೋಡಿ ಆರಂಭದಲ್ಲಿ ಕಪಿಲ ಮುನಿ ಅಂದರೆ ಬೇರೆ ಯಾರೂ ಅಲ್ಲ ಭಗವಂತನೇ ಭಗವಂತನ ಅವತಾರ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಶ್ರೀ ಭಗವಾನ್ ಉವಾಚ ಅಂದರೆ ಕಪಿಲ ಉವಾಚ ಹೇಳ್ತಾ ಇದ್ದಾರೆ ಮೊದಲಿನ ಐದು ಶ್ಲೋಕಗಳನ್ನು ಓದಿ ಅವುಗಳಿಗೆ ಅರ್ಥವನ್ನು ಹೇಳ್ತೇನೆ ಕರ್ಮಣ ತಂತ್ರೇಣ ಕೆಲವು ಪುಸ್ತಕಗಳಲ್ಲಿ ದೈವ ದೈವನೇತ್ರೇಣ ಅಂತುಂಟು ಕರ್ಮಣ ಜಂತುರ್ ಜಂತುರ್ದೇಹೋಪತ್ತೇ ಸ್ತ್ರ ಪ್ರವಿಷ್ಟ ಉದರಂ ಪುಂಸೋ ರೇತಃಕಣಾಶ್ರಯಃ कललन्त्वेक रात्रेण पंचरात्रेण बुद्बुदम् दशाहेन तु करकन्धूहु विश्यन्दं वाततह परम् मासेन तु शिरोत्वाभ्याम बख्वंग्र बाहु अंग्री आदि अंग विग्रहः बख्वंग्राद्यंग्र विग्रह बाह्वघ्रियांग विग्रह नखलोस्थिचर्मा लिंगिद्रोद्भ्भवस्त्रि धातव सप्त क्षुत्रुट उद्भव जरायुणीता कक्ष भ्राम्यति दक्षिणे

ಅರ್ಥ ನೋಡೋಣ ಕರ್ಮಣ ದೈವತಂತ್ರೇಣ ಜಂತುರ್ದೇಹೋಪತ್ತಯ ಸ್ತ್ರ ಪ್ರವಿಷ್ಟ ಉದರಂ ಪುಂಸೋ ರೇತಃ ಕಣಾಶ್ರಯ ಅನ್ವಯ ಅರ್ಥ ನೋಡಿ ಕರ್ಮಣ ಪೂರ್ವಕರ್ಮದಿಂದ ದೈವತಂತ್ರೇಣ ದೈವ ಅಂದರೆ ಈಶ್ವರ ಅವನ ತಂತ್ರೇನಂದರೆ ಕಾರಣದಿಂದ ಅಂದರೆ ಈಶ್ವರೇಚ್ಛಾನುಸಾರ ದೈವ ನೇತ್ರೇಣ ಅಂತ ಪಾಠಾಂತರ ಉಂಟಲ್ಲ ಅಲ್ಲಿ ನೇತ್ರ ಅಂದರೆ ಕಣ್ಣಲ್ಲ ನೇತಾ ಇದ್ರ ಮೇಲಿಂದ ನೇತ್ರ ಅನ್ನೋದು ಬಂದಿದ್ದು ಅಂದರೆ ಲೀಡರ್ ಅಂತ ಅರ್ಥ ನೇತ ಅಂದರೆ ಲೀಡರ್ ನಡೆಸುವವ ಅಂತ ಅರ್ಥ ಅಂದರೆ ದೈವ ನೇತ್ರೇಣ ದೈವ ನೇತ ಅವನಿಂದ ದೈವ ನಡೆಸಿದಂತೆ ಅಂತ ಒಟ್ಟ ಅರ್ಥ ಆಯಿತಾ ಜಂತುಹು ದೇಹೋಪಪತ್ತಯೇ ಆ ಜಂತು ಅಂದರೆ ಜೀವಿ ಅವನು ದೇಹ ಉಪಪತ್ತಯೇ ದೇಹವನ್ನು ಹೊಂದಲಿಕ್ಕೆ ಪುಂಸಃ ಪುರುಷನ ರೇತಃಕಣಾಶ್ರಯ ವೀರ್ಯವನ್ನು ಆಶ್ರಯಿಸಿ ಸ್ತ್ರೀಯ ಹೆಂಗಸಿನ ಉದರಂ ಗರ್ಭವನ್ನು ಪ್ರವಷ್ಟ ಪ್ರವೇಶಿಸ್ತಾನೆ ಏನು ತಾತ್ಪರ್ಯ ಜನ್ಮಾಂತರಕ್ಕೆ ಕಾರಣವಾಗಬಹುದಾದ ಸಂಗತಿಗಳು ಎರಡು ಒಂದು ಪೂರ್ವಜನ್ಮದ ಕರ್ಮಗಳು ಇನ್ನೊಂದು ಅವರವರ ಕರ್ಮಾನುಸಾರ ಜನ್ಮ ಅನ್ನೋ ಈಶ್ವರ ಸಂಕಲ್ಪ ಅದನ್ನೇ ಶ್ಲೋಕದಲ್ಲಿ ಕರ್ಮಣ ದೈವತಂತ್ರೇಣ ಅಂತ ಹೇಳ್ತಾ ಇದ್ದಾರೆ ಕರ್ಮ ಅಂದರೆ ಅವನವನ ಕರ್ಮಾನುಸಾರ ಆ ಕರ್ಮಕ್ಕೆ ಅನುಗುಣವಾದ ಹೊಸ ಜನ್ಮ ಮತ್ತು ದೈವತಂತ್ರೇಣ ಇದರ ಹಿಂದಿರೋ ಅವರವರ ಕರ್ಮಾನುಸಾರ ಅದಕ್ಕೆ ಅನುಗುಣವಾದ ಶರೀರವನ್ನು ಅವರು ಪಡಿಬೇಕು ಅನ್ನೋ ಈಶ್ವರ ಇಚ್ಛ ಅದಕ್ಕನುಸಾರವಾಗಿ ಅದು ದೈವತಂತ್ರೇಣ ಅನ್ನೋದರ ಅರ್ಥ ಕರ್ಮಣ ದೈವತಂತ್ರೇಣ ಎರಡು ಕಾರಣಗಳಿಂದ ಜೀವಿ ಸ್ತ್ರೀ ಗರ್ಭವನ್ನ ಪುರುಷನ ವೀರ್ಯ ಕಣದ ಮೂಲಕ ಪ್ರವೇಶ ಮಾಡ್ತಾನೆ ಇದಿಷ್ಟು ಶ್ಲೋಕಾರ್ಥ ಪುರುಷನ ವೀರ್ಯದಲ್ಲಿ ಹೇಗೆ ಪ್ರವೇಶ ಮಾಡ್ತಾನೆ ಎಲ್ಲಿಂದ ಬರ್ತಾನೆ ಅವನು ಜೀವ ಅಂದರೆ ಪುರುಷ ಸೇವಿಸುವ ಆಹಾರದ ಮೂಲಕ ಪುರುಷ ಶರೀರದೊಳಗೆ ಪ್ರವೇಶ ಮಾಡ್ತಾನೆ ಆಹಾರದಲ್ಲಿ ಹೇಗೆ ಪ್ರವೇಶ ಮಾಡ್ತಾನೆ ಸಸ್ಯಗಳ ಮೂಲಕ ಸಸ್ಯದೊಳಗೆ ಮಳೆಯ ಮೂಲಕ ಮಳೆಯಲ್ಲಿ ಹೇಗೆ ಪ್ರವೇಶ ಮಾಡ್ತಾನೆ ಮೋಡಗಳ ಮೂಲಕ ಮೋಡಗಳಲ್ಲಿ ಆಕಾಶದಲ್ಲಿರೋ ಬೇರೆ ಬೇರೆ ಲೋಕಗಳ ಮೂಲಕ ಎಲ್ಲ ವಿವರ ಈ ಭಾಗವತದ ಶ್ಲೋಕದಲ್ಲಿಲ್ಲ ಯಥೇತಮನೆ ವಂಚ ಅಂತ ಬ್ರಹ್ಮಸೂತ್ರ ಮೂರನೇ ಅಧ್ಯಾಯ ಒಂಬತ್ತನೇ ಮೂರನೇ ಅಧ್ಯಾಯದ ಒಂಬತ್ತನೇ ಸೂತ್ರ ಬ್ರಹ್ಮಸೂತ್ರ ಅಲ್ಲಿ ಉದಾಹರಿಸಿದ್ದಾರೆ ಒಂದು ಶ್ರುತಿಯನ್ನು ಈ ಈಗ ನಾನು ಹೇಳಿದ ವಿವರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಏನದು ಚಿಕ್ಕದಿರೋದರಿಂದ ಅದನ್ನು ಕೋಟ್ ಮಾಡಿ ಮುಂದೆ ಹೋಗ್ತೇನೆ ಧೂಮಾತ್ ಅಭ್ರಂ ಅಭ್ರಾದ ಆಕಾಶಂ ಆಕಾಶಾತ್ ಚಂದ್ರಲೋಕಂ ಯಥೇತಮ ಆಕಾಶಂ ಆಕಾಶಾದ ವಾಯುಂ ವಾಯುರ್ಭುತ್ ಧೂಮೋಭವತಿ ಧೂಮೋ ಭೂತ್ವ ಅಭ್ರಂ ಭವತಿ ಅಭ್ರಂ ಮೇಘೋಭವತಿ ಮೇಘೋ ಪ್ರವರ್ಷತಿ ಪ್ರವರ್ಷತಿ ಇಷಾಯಣ ಶ್ರುತೆ ಇಲ್ಲಿ ಈ ಭಾಗವತದ ಶ್ಲೋಕದಲ್ಲಿ ಸ್ತ್ರೀಯ ಪ್ರವಿಷ್ಟ ಉದರಂ ಅಂದರೆ ಜೀವಿ ಶರೀರವನ್ನು ಪ್ರವೇಶಿಸಿದ ನಂತರ ನಡೆಯುವ ಬೆಳವಣಿಗೆಯನ್ನು ವಿವರಿಸ್ತಾ ಹೋಗ್ತಾರೆ ಅದಕ್ಕೂ ಮೊದಲು ಶರೀರವನ್ನು ಆ ಜೀವಿ ಹೇಗೆ ಪ್ರವೇಶಿಸಿದ ಎಲ್ಲಿಂದ ಈ ಭೂಮಿಗೆ ಬಂದ ಪುರುಷ ಶರೀರವನ್ನು ಪ್ರವೇಶಿಸಿದ ಎಲ್ಲ ವಿವರಗಳನ್ನು ಈಗ ನಾನು ಹೇಳಿದ ಶ್ರುತಿಯಲ್ಲಿ ವಿವರಿಸಲಾಗಿದೆ ಸ್ತ್ರೀ ಶರೀರ ಪ್ರವೇಶಿಸಿದ ನಂತರ ಅಂದರೆ ಎರಡು ಭಾಗ ನಮ್ಮ ಪ್ರಯಾಣದಲ್ಲಿ ಒಂದು ಈ ಭೂಮಿ ಮೇಲೆ ಬಂದ ಮೇಲೆ ನಡೀತಕ್ಕಂಥ ಪಯಣ ಈ ಭೂಮಿಗೆ ಬರೋದಕ್ಕಿಂತ ಮೊದಲು ನಡೆದ ಪಯಣ ಆ ಭೂಮಿಗೆ ಬರೋದಕ್ಕಿಂತ ಮೊದಲು ನಡೆದ ಪಯಣದ ವಿವರವನ್ನು ಉಪನಿಷತ್ತುಗಳಲ್ಲಿ ವಿವರಿಸಲಾಗಿದೆ ಈ ಭೂಮಿಗೆ ಬಂದ ಮೇಲೆ ನಡೀತಕ್ಕಂಥ ಆ ಅವನ ಬೆಳವಣಿಗೆಯನ್ನು ಬೆಳವಣಿಗೆಯ ಹಂತಗಳನ್ನು ಈ ಭಾಗವತದ ಶ್ಲೋಕಗಳಲ್ಲಿ ವಿವರಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ನೋಡಿ ಕಲೀಲಂತ್ವೇಕ ರಾತ್ರೇಣ ಪಂಚರಾತ್ರೇಣ ಬುಧ್ಬುಧ ದಶಾಹೇನತು ಕರ್ಕಂಧು ಪೇಶ್ಯಂಡಂ ವಾತಃ ಪರಂ ಆ ಜೀವ ಸ್ತ್ರೀಯ ಶರೀರವನ್ನು ಸ್ತ್ರೀಯ ಪ್ರವಿಷ್ಟ ಉದರಂ ಸ್ತ್ರೀಯ ಉದರವನ್ನು ಪ್ರವೇಶಿಸಿದ ಆ ಜೀವ ಅವನ ಬೆಳವಣಿಗೆಯನ್ನು ಹೇಳ್ತಾ ಇದ್ದಾರೆ ಒಂದು ರಾತ್ರಿಗೆ ಪುರುಷ ಸ್ತ್ರೀ ಸಮಾಗಮವಾದ ಆ ರಾತ್ರಿ ಆ ಅವಧಿಯೊಳಗಾಗಿ ಆ ಜೀವಿಯ ಶರೀರ ಬೆಳೆದು ಕಲೀಲಾ ಅನ್ನೋ ರೂಪವನ್ನು ತಾಳ್ತದೆ ಅದು ಹೆಸರಷ್ಟೇ ಅದು ಬೆಳವಣಿಗೆಯ ವಿಭಿನ್ನ ಹಂತಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಅದನ್ನು ಕರೀತಾರೆ ಸೊ ಅದು ಮೊದಲನೇ ಹಂತದಲ್ಲಿ ಒಂದು ರಾತ್ರಿಗೆ ಆ ಶರೀರ ಬೆಳೆದು ಕಲೀಲ ಅನ್ನೋ ರೂಪವನ್ನು ತಾಳ್ತದೆ ಪಂಚರಾತ್ರಿಣ ಬುದ್ಧ್ಬುಧಮ್ ಐದು ರಾತ್ರಿಗಳಲ್ಲಿ ಬುದ್ಬುಧ ಅನ್ನೋ ರೂಪವನ್ನು ತಾಳ್ತದೆ ಈ ಶಬ್ದಗಳಿಗೆ ಅರ್ಥಗಳನ್ನು ಟೀಕೆಯಲ್ಲಿ ಬರೆದಿದ್ದಾರೆ ಅದನ್ನು ಮುಂದೆ ಹೇಳ್ತೀನಿ ದಶಾಹೇನ ದಶ ಅಹ ಅಹ ಅಂದರೆ ದಿನ ದಶ ಅಹೇನ ಹತ್ತು ದಿನಗಳ ಅವಧಿಯಲ್ಲಿ ಅಂದರೆ ಹತ್ತು ದಿನಗಳ ಅವಧಿಯನ್ನು ಗರ್ಭದಲ್ಲಿ ಕಳೆಯುವುದರಿಂದ ಕರ್ಕಂಧು ಕರ್ಕಂಧು ಅಂತ ಕರೆಸಿಕೊಳ್ಳಲ್ಪಡ್ತದೆ ಅನಂತರ ಪೇಶ್ಯಾಂಡಂ ಸ್ವಲ್ಪ ಗಟ್ಟಿಗೊಂಡ ಆಕಾರವನ್ನು ತಾಳ್ತದೆ ಅದನ್ನು ಪೇಶ್ಯಾಂಡ ಅಂತ ಹೇಳ್ತಾರೆ ಈ ಹೆಸರುಗಳು ಕಲಿಲ ಬುದ್ಬುಧ ಕರ್ಕಂಧು ಪೇಶ್ಯಾಂಡ ಇವು ಆ ಗರ್ಭ ಬೆಳೆದಂತೆ ತಾಳುವ ವಿಭಿನ್ನ ಆಕಾರಗಳಿಗೆ ಸಂಸ್ಕೃತ ಹೆಸರುಗಳನ್ನು ಕೊಟ್ಟಿದ್ದಾರೆ ಕನ್ನಡ ಭಾಷೆಯಲ್ಲೋ ಆಂಗ್ಲ ಭಾಷೆಯಲ್ಲೋ ಬೇರೆ ಪದಗಳಿರಬಹುದು ವಾಸ್ತವದಲ್ಲಿ ಇದೊಂದು ವೀರ್ಯ ಕಣದಿಂದ ಆರಂಭಿಸಿ ಸ್ತ್ರೀ ದೇಹದ ಒಳಗಿನ ಕಶ್ಮಲ ನೀರು ಮಾಂಸ ಮುಂತಾದವುಗಳನ್ನು ಉಪಯೋಗಿಸಿಕೊಂಡು ಬೆಳೀತಾ ಇರೋ ಒಂದು ಮಾಂಸದ ಮುದ್ದೆ ಆಯಿತಾ ಟಿಪ್ಪಣಿಕಾರರು ಅರ್ಥ ವಿವರ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅದನ್ನು ನೋಡಿ ಕಲೀಲ ಅಂದರೆ ಉದರಂ ಪ್ರವಿಷ್ಟಂ ಏಕರಾತ್ರೇಣ ಶೋಣಿತ ಮಿಶ್ರಿತಂ ಭವತಿ ಕಲೀಲ ಶಬ್ದಾರ್ಥ ಬರೀತಾರೆ ಏನೋ ಉದರಂ ಪ್ರವಿಷ್ಟಂ ಆ ಸ್ತ್ರೀಯ ಉದರದಲ್ಲಿ ಪ್ರವಿಷ್ಟವಾದದ್ದು ಏಕರಾತ್ರೇಣ ಒಂದು ರಾತ್ರಿಗೆ ಶೋಣಿತ ಮಿಶ್ರಿತಂ ಭಾವತಿ ಆ ಸ್ತ್ರೀ ಶರೀರದೊಳಗಿನ ಶೋಣಿತ ಅಂದರೆ ರಕ್ತ ಅಥವಾ ರಕ್ತಸಿಕ್ತವಾದ ಒಂದು ವಸ್ತು ಅದರಿಂದ ಮಿಶ್ರಗೊಳ್ತದೆ ರೇತಕ್ಕಣ ಆವಾಗ ಈ ರೇತಸ್ಸು ಶೋಣಿತಗಳ ಮಿಶ್ರಣದಿಂದ ಉಂಟಾಗತಕ್ಕಂಥದ್ದಕ್ಕೆ ಕಲಲ ಅಂತ ಕರೀತಾರೆ ಮುಂದೆ ಬುದ್ಧ್ಬುಧ ಪಂಚರಾತ್ರೇಣ ಬುದ್ಬುಧ ಅಂದ್ರಲ್ಲ ಏನು ಬುದ್ಬುಧ ಅಂದರೆ ಬುದ್ಧ್ಬುಧ ಅಂದರೆ ನೀರಿನ ಗುಳ್ಳೆಯಂತೆ ಇರತಕ್ಕಂಥ ವರ್ತುಲಾಕಾರವಾಗಿರ್ತಕ್ಕಂಥ ವಸ್ತು ಆಯಿತಾ ಅನಂತರ ಕರ್ಕಂಧು ಬದರಿ ಫಲಾಕಾರಂ ಭವತಿ ಬದರಿ ಫಲದ ಆಕಾರ ಬೋರೆಹೆಣ್ಣಿನಂತೆ ಮತ್ತಷ್ಟು ಗುಂಡಿಗೆ ಆಗ್ತದೆ ಆಮೇಲೆ ಪೇಶ್ಯಂಡಂ ಪೇಶಿ ಅಂಡಂ ಕಿಂಚಿತ್ ಕಠಿಣಂ ಅಂಡಾಕಾರಂ ಭವತಿ ಸ್ವಲ್ಪ ಕಠಿಣವಾದ ಅಂಡಾಕಾರವನ್ನು ತಾಳ್ತದೆ ಅದನ್ನು ಪೇಶ್ಯಂಡ ಅಂತ ಹೇಳ್ತಾರೆ ಇನ್ನು ಇದರ ಮುಂದಿನ ಬೆಳವಣಿಗೆ ನೋಡೋಣ ಮಾಸೇನತು ಶಿರೋದ್ವಾಭ್ಯಾಂ ಬಾಹು ಅಂಘ್ರ್ಯಾದಿ ಅಂಗವಿಗ್ರಹ ಬಾಹು ಅಂಘ್ರಿ ಆದಿ ಅಂಗವಿಗ್ರಹ ನೋಮಸ್ಥಿ ಚರ್ಮಾಣಿ ನಕಲೋಮಸ್ಥಿ ಚರ್ಮಾಣಿ ಲಿಂಗ್ ಛಿದ್ರೋದ್ಭವಸ್ ಲಿಂಗಛಿದ್ರೋದ್ಭವ ಲಿಂಗ್ ಛಿದ್ರೋದ್ಭವ ತ್ರಿಭಿ ಏನು ಅನ್ವಯ ಅರ್ಥ ದ್ವಾಭ್ಯಾಂ ಮಾಸೆ ಎರಡು ತಿಂಗಳು ಕಳೆಯುವಷ್ಟರಲ್ಲಿ ಶಿರಹ ತಲೆ ಕಾಣಿಸ್ತದೆ ಬಾಹು ಕೈಗಳು ಅಂಘ್ರಿ ಅಂದರೆ ಪಾದ ಆದಿ ಮೊದಲಾದ ಅಂಗಾಂಗಗಳುಳ್ಳಂಥ ವಿಗ್ರಹ ಆಕಾರ ಗೋಚರಿಸ್ತದೆ ತ್ರಿಭಿಹೀ ಮೂರು ತಿಂಗಳು ಕಳೆಯುವಾಗ ನಖ ಅಂದರೆ ಉಗುರು ಲೋಮ ಅಂದರೆ ಕೂದಲು ಅಸ್ಥಿ ಎಲುಬು ಚರ್ಮ ತೊಗಲು ಲಿಂಗ ಪುರುಷ ಅಥವಾ ಸೂಚಕ ಚಿಹ್ನೆಗಳು ಹಾಗೂ ಛಿದ್ರಗಳು ಇನ್ನಿತರ ಶರೀರದಲ್ಲಿ ಬೇರೆ ಬೇರೆ ಛಿದ್ರಗಳು ಕಾಣಿಸ್ತವೆ ತಾತ್ಪರ್ಯ ಸ್ಪಷ್ಟ ಮುಂದೋಗೋಣ ಚತುರ್ಭಿಹಿ ಧಾತವಾ ಸಪ್ತ ಚತುರ್ಭಿಹಿ ನಾಲ್ಕನೇ ತಿಂಗಳಾಗುವಾಗ ಸಪ್ತಧಾತವ ಆಯುರ್ವೇದದಲ್ಲಿ ಈ ಶರೀರ ಸಪ್ತಧಾತುಗಳಿಂದ ನಿರ್ಮಿತ ಅಂತ ಹೇಳ್ತಾರೆ ಮಜ್ಜ ಮೇಧಸ್ಸು ಅಸ್ಥಿ ಇತ್ಯಾದಿ ಸಪ್ತಧಾತುಗಳು ಅವುಗಳು ರೂಪುಗೊಳ್ತವೆ ಪಂಚಭಿಹಿ ಐದನೇ ತಿಂಗಳಿಗೆ ಕ್ಷುಪ್ ಥೃಟ್ ಉದ್ಭವ ಕ್ಷುಪ್ ಅಂದರೆ ಹಸಿವು ತೃಟ್ ಅಂದರೆ ಬಾಯಾರಿಕೆ ಇವುಗಳ ಉದ್ಭವ ಅಂದರೆ ಉಂಟಾಗುವಿಕೆ ಹಸಿವು ನೀರಡಿಕೆ ಕಾಣಿಸ್ಕೊಳ್ತದೆ ಆಯಿತಾ ಆಮೇಲೆ ಷಡ್ಭಿಹಿ ಆರನೇ ತಿಂಗಳಿಗೆ ಜರಾಯುಣ ಆ ಹೊಕ್ಕಳ ಬಳ್ಳಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಚರ್ಮ ವಿಶೇಷದಿಂದ ಅಂದರೆ ಚೀಲದಿಂದ ವೇಷ್ಟಿತ ಅವನು ಆವರಿಸಲ್ಪಡ್ತಾನೆ ಇನ್ನೊಂದು ಅರ್ಥ ಅವನು ತೀರ್ಥರು ಬರೀತಾರೆ ಏನು ಉಲ್ಬಮ್ ನಿರ್ಭಿದ್ಯ ವೀತ ಅಂದರೆ ಆ ಈವರೆಗಿರ್ತಕ್ಕಂಥ ಕವಚದಿಂದ ಹೊರಗೆ ಬಂದು ಮುಂದೇನಾಗತ್ತೆ ಕುಕ್ಷೌ ಅಂದರೆ ಹೊಟ್ಟೆಯ ದಕ್ಷಿಣ ಭ್ರಾಮ್ಯತಿ ಬಲಭಾಗದಲ್ಲಿ ಆ ಜೀವನ ಚಲನೆ ಅಂದರೆ ತಿರುಗುವಿಕೆ ಭ್ರಮಣ ಅದು ಆರಂಭಗೊಳ್ಳುತ್ತದೆ ಏಳನೇ ತಿಂಗಳಿಗೆ ಒಂದು ವಿಲಕ್ಷಣ ಘಟನೆ ಘಟಿಸ್ತದೆ ಏನೋ ಸಂವೇದನೆ ಹುಟ್ಟುತ್ತದೆ ಅದರ ವಿವರವನ್ನು ಹೇಳ್ತಾರೆ ಸಪ್ತಮೇ ಏಳನೇ ತಿಂಗಳಲ್ಲಿ ಜಗತ್ಯಂ ದೇವಸ್ಯ ಮಾಯ ಆ ಜಗತ್ಯಂ ಕರ್ಮಭೂಮಿಯಲ್ಲಿ ದೇವಸ್ಯ ಆ ಆತ್ಮನಃ ಬಂಧಂ ಏನು ಮಾಡ್ತದೆ ಅದು ಜೀವ ಭಗವಂತನ ಮಾಯೆಯಿಂದ ತನಗೆ ಉಂಟಾಗಿರ್ತಕ್ಕಂಥ ಬಂಧವನ್ನು ತಿಳಿದುಕೊಳ್ತದೆ ಗತಾನಿ ಜನ್ಮ ಕರ್ಮಾಣಿ ಗತಜನ್ಮಗಳಲ್ಲಿ ಅಂದರೆ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಾಣಿ ಕರ್ಮಗಳನ್ನು ಋಷಿ ಹೀ ಋಷಿ ಅಂದರೆ ಇಲ್ಲಿ ಋಷಿ ಅಲ್ಲ ಜ್ಞಾನವಾನ್ ಅಂತರ್ಥ ಅಂದ್ರೇನು ಅವನಿಗೆ ಜ್ಞಾನ ಉಂಟಾಗ್ತದೆ ಆ ಜೀವಿಗೆ ತಾನು ಇರುವ ಇರುವ ಸ್ಥಿತಿ ಮತ್ತು ತಾನಿರುವ ಬಂಧನ ಇದರ ಸ್ಮರತೆ ಹಿಂದಿನ ಜನ್ಮಗಳಲ್ಲಿ ಮಾಡಿರತಕ್ಕಂಥ ಕರ್ಮಗಳು ತತ್ಪರಿಣಾಮವಾಗಿ ತಾನೀಗ ಇರುವ ಸ್ಥಿತಿ ಒಂದು ಅನುಭವ ಇನ್ನೊಂದು ಸ್ಮರಣೆ ತಾನೀಗ ಇರುವ ಸ್ಥಿತಿಯ ಜ್ಞಾನ ಅದು ಅನುಭವ ಹಿಂದಿನ ಜನ್ಮಗಳಲ್ಲಿ ಮಾರ್ಗ ಗತಾನಿ ಜನ್ಮ ಕರ್ಮಾಣಿ ಸ್ಮರತೆ ಆ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳ ಸ್ಮರಣೆ ಎರಡೂ ಜ್ಞಾನಾತ್ಮಕ ಒಂದು ಅನುಭವ ಒಂದು ಸ್ಮರಣೆ ಒಂದು ಈಗ ಅನುಭವಿಸ್ತಾ ಇದ್ದಿದ್ದು ಇದರ ಜ್ಞಾನ ಇನ್ನೊಂದು ಜ್ಞಾನವೇ ಆದರೆ ಸ್ಮರಣಾತ್ಮಕ ಜ್ಞಾನ ಹಿಂದಿನ ಜನ್ಮಗಳಲ್ಲಿ ಗತಾನಿ ಜನಕರ ಜನ್ಮ ಕರ್ಮಾಣಿ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳ ಸ್ಮರಣೆ ಆಗ್ತದೆ ಆದ್ದರಿಂದ ಅವನು ಋಷಿಹಿ ಋಷಿ ಅಂದರೆ ಋಷಿಯಲ್ಲ ಋಷಿ ಅಂದರೆ ಜ್ಞಾನವಾನ್ ಈ ಎರಡರ ಜ್ಞಾನ ಅವನಿಗೆ ಬರ್ತದೆ ಈ ಸಂದರ್ಭದಲ್ಲಿ ಆ ಜೀವನೊಳಗೆ ನಡೀತಕ್ಕಂಥ ವಿಚಿತ್ರ ಸಂವೇದನೆಗಳನ್ನು ಈ ಮುಂದಿನ ಆರು ಶ್ಲೋಕಗಳಲ್ಲಿ ವರ್ಣಿಸ್ತಾರೆ ಶ್ಲೋಕ ಆರರಿಂದ ಹನ್ನೆರಡು

मात्रु भुक्तायी ही उपसर्ष्टा हा सर्वांगो थितवेदना हा समृतस्तस्मिन् अन्तराइश्च बहिरावृता आस्ते कृत्वा शिरह कुक्षावु भुगना प्रस्थाशिरोधरा हा अकल्पा हा स्वांगचेष्टायाम शकुंत इव पंजरे त्र लब्धस्मृतिर्दैवात् कर्म जन्मशोद्दव स्मरन्न अनुच्छ्वासं गर्भे किं नाम विन्दते शर्म कि पाठातर आरभ्य सप्तमात् मास, मासात् लोधोती वेपिता बोधोपी अंतपाठा विष्ठाभूरिव सूति नाथमानो भूरिव सोदर नाथ स्तवीति तं सप्तव्रिताजलिस्तवीतीक्लवया वाचा स्तुवीत अंतातर ಏನೋ ವಾಚಾ ಏನೋ ದರೇರ್ಪಿತ ಸ್ಥವೀತಿ ತಂ ವಿಕ್ಲವಯ ವಾಚಾ ಏನೋ ದರೇರ್ಪಿತ ಇವುಗಳಿಗೆ ಅರ್ಥ ನೋಡೋಣ ಈ ಶ್ಲೋಕಗಳಿಗೆ ಪ್ರತಿಪದಾರ್ಥವನ್ನು ಹೇಳ್ತೇನೆ ತಾತ್ಪರ್ಯ ಹೇಳೋದಿಲ್ಲ ಯಾಕೆಂದರೆ ಪ್ರತಿಪದಾರ್ಥ ಕೇಳುವಾಗಲೇ ತಾತ್ಪರ್ಯ ತಿಳಿದು ಹೋಗ್ತದೆ ಸರಳ ಶ್ಲೋಕಗಳು ಆದ್ದರಿಂದ ಲಕ್ಷ್ಯವಿಟ್ಟು ಪ್ರತಿ ಶ್ಲೋಕ ನೋಡ್ತಾ ಹೋಗಿ ನಾನೀಗ ಓದಿದ ಶ್ಲೋಕಗಳು ಪ್ರತಿ ಶ್ಲೋಕದ ಪ್ರತಿಪದಕ್ಕೆ ಅರ್ಥ ಹೇಳ್ತಾ ಹೋಗ್ತೇನೆ ಎಲ್ಲಾದರೂ ಅಸ್ಪಷ್ಟ ಅನಿಸಿದರೆ ಕೊನೆ ಕೇಳಿ ಮಾತು ಜಗ್ಧ ಅನ್ನ ಪಾನಾಧ್ಯ ಏಧತ್್ಯಾತುರಸಮ್ಮತ ಎಧದ್ಧಾತುರಸಮ್ಮತ ಅಂತ ಪಾಠ ಶೇತೆ ವಿನ್ಮೂತ್ರಯೋರ್ಗರ್ತೆ ಸಜಂತು ಜಂತು ಸಂಭವೇ ಏನು ಅರ್ಥ ಮಾತು ಜಗ್ಧ ಮ ತಾಯಿ ಮಾತು ಅಂದರೆ ತಾಯಿಯ ಜಗ್ಧ ಅಂದರೆ ನುರಿಸಿ ತಿಂದಿರ್ತಕ್ಕಂಥ ಅನ್ನ ಮತ್ತು ಪಾನ ಸೇವಿಸಿದ ನೀರು ಆದ್ಯೈಹಿ ಈ ಮುಂತಾದವುಗಳಿಂದ ಆಹಾರ ಪಾನೀಯ ವಿವಿಧವಾದ ಆಹಾರ ಪಾನೀಯಗಳಿಂದ ತಾಯಿ ಸೇವಿಸಿರ್ತಕ್ಕಂಥ ಇವುಗಳಿಂದ ಏಧತ್ ಧಾತುಹು ಏಧತ್ ಅಂದರೆ ಪೋಷಣೆಗೊಂಡ ಧಾತುಹು ಶರೀರದ ಆಗಲೇ ಹೇಳಿದ್ನಲ್ಲ ಸಪ್ತ ಧಾತುಗಳಿಂದ ನಿರ್ಮಿತವಾದ ಶರೀರ ಇದು ಅಂತ ಆ ಶರೀರದ ಧಾತುಗಳು ಭಾಗಗಳು ವಿಣ್ಮೂತ್ರಯೋರ್ ಗರ್ತೆ ಮಲಮೂತ್ರಗಳಿಂದ ಕೂಡಿರ್ತಕ್ಕಂಥ ಗರ್ತೆ ಅಂದರೆ ಕೊಳ್ಳದಲ್ಲಿ ಅಸಮ್ಮತೆ ಅಶುಚೌ ಆ ಅಸಮ್ಮತೆ ಅಂದರೆ ಅಶುಚಿ ಪ್ರದೇಶದಲ್ಲಿ ಅದು ಹಿತಕರವಾದದ್ದಲ್ಲ ಚರಂಡಿಯಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳ ಸ್ಥಿತಿಯನ್ನು ನಾವು ನೋಡಿರ್ತೀವಿ ಒದ್ದಾಡ್ತಾ ಇರ್ತವೆ ಅಲ್ಲಿ ಅಂಥ ಒಂದು ಅಸಮ್ಮತವಾದ ಅಶುಚಿಯಾದ ಪ್ರದೇಶದಲ್ಲಿ ಜಂತು ಸಂಭವೇ ಇದು ನೋಡಿ ಕ್ರಿಮಿಗಳ ಉತ್ಪತ್ತಿ ಸ್ಥಾನ ಅದು ಆ ಗರ್ಭದ ಚೀಲದಲ್ಲಿ ಮಲಮೂತ್ರದ ಪರಿಸರದಲ್ಲಿ ವಿವಿಧವಾದ ಕ್ರಿಮಿಗಳು ಉತ್ಪನ್ನವಾಗಿರ್ತವೆ ಆ ಕ್ರಿಮಿಗಳ ಮಧ್ಯೆ ಸಹ ಜಂತು ಹೂ ನೋಡಿ ಅಲ್ಲಿ ಉಪಯೋಗಿಸಿರುವ ಶಬ್ದ ನೋಡಿ ಜಂತು ಸಂಭವೇ ಸಹ ಜಂತು ಆ ಜಂತು ಅಂದರೆ ಕ್ರಿಮಿಕೀಟ್ಗಳು ಆ ಕ್ರಿಮಿಗಳ ಸಂಭವ ಅಂದರೆ ಉತ್ಪತ್ತಿ ಸ್ಥಾನ ಕ್ರಿಮಿಗಳು ಉತ್ಪನ್ನವಾಗತಕ್ಕಂಥ ಸ್ಥಾನದಲ್ಲಿ ಸಹ ಜಂತು ಈ ಜೀವ ಇವನೂ ಒಂದು ಜಂತು ಇವನೂ ಒಂದು ಕ್ರಿಮಿ ಹುಳ ತಾನು ಒಂದು ಆ ಹುಳಗಳ ಮಧ್ಯೆ ಹುಳದಂತೆ ಕ್ರಿಮಿಯಂತೆ ಶೇತೆ ಮಲಗ್ತಾನೆ ಗರ್ಭದಲ್ಲಿ ಮುಂದಿನ ಶ್ಲೋಕ ಕ್ರಿಮಿಭಿ ಕ್ಷತ ಖಂಡ್ವಾಂಗ ಅಲ್ಲಿರ್ತಕ್ಕಂಥ ಕ್ರಿಮಿಗಳಿಂದ ಕ್ಷತ ಅಂದರೆ ಕಚ್ಚಿಸಿಕೊಳ್ಳಲ್ಪಟ್ಟು ಕಂಡು ಅಂದರೆ ತುರಿಕೆ ಆ ತುರಿಕೆ ಬಾಧಕ್ಕೆ ಒಳಗಾಗಿರ್ತಕ್ಕಂಥ ಅಂಗ ಅಂಗಾಂಗಗಳುಳ್ಳವನಾಗಿ ಪಾಠಾಂತರ ಸರ್ವಾಂಗ ಅಂದರೆ ಆ ಕ್ರಿಮಿಗಳಿಂದ ಕ್ಷತವಾಗಿರ್ತಕ್ಕಂಥ ಕಚ್ಚಿಸಿಕೊಳ್ಳಲ್ಪಟ್ಟಿರ್ತಕ್ಕಂಥ ಎಲ್ಲ ಅಂಗಗಳು ಎಲ್ಲ ಅವು ಮೂತ್ರದೊಳಗಿನ ಗರ್ಭಚೀಲದೊಳಗಿನ ಮೂತ್ರದೊಳಗಿನ ಕ್ರಿಮಿಗಳು ಖಚಿತಾ ಇರ್ತವೆ ಸರ್ವಾಂಗಗಳಲ್ಲಿ ಕ್ರಿಮಿಗಳ ಬಾಧೆ ಮತ್ತು ತುರಿಕೆ ಇದು ಉಳ್ಳವನಾಗಿ ಸೌಕುಮಾರ್ಯಾತ್ ಈಗ ನಮ್ಮ ಶರೀರ ಇದೆಯಲ್ಲ ಇಷ್ಟು ದಪ್ಪ ಇರೋದಿಲ್ಲ ಅದು ತುಂಬ ಮೃದುವಾದ ಕುಮಾರ ಶರೀರ ತುಂಬ ಮೃದು ಶರೀರ ಶಿಶು ಶರೀರ ಸೌಕುಮಾರ್ಯ ಶರೀರ ಮೃದುವಾಗಿರೋದ್ರಿಂದ ಪ್ರತಿ ಪ್ರತಿಕ್ಷಣದಲ್ಲೂ ಪ್ರತಿ ಕ್ಷಣದಲ್ಲೂ ಕೂಡ ತತ್ರತ್ಯೈಹಿ ಅಂದರೆ ಆ ಗರ್ಭಚೀಲದಲ್ಲಿರುವ ಕ್ಷುಧಿತೈಹಿ ಕಚ್ಚತಕ್ಕಂಥ ಹಿಂಸೆ ಮಾಡತಕ್ಕಂಥ ಕ್ರಿಮಿಗಳಿಂದ ಉರುಕ್ಲೇಶಃ ಅತಿಯಾದ ಸಹಿಸಲಾಗದ ಕಷ್ಟವನ್ನು ಹೊಂದಿ ಮೂರ್ಛಾಂ ಆಪ್ನೋತಿ ಅದನ್ನು ತಡೆಯಲಾಗದೆ ಮೂರ್ಛೆ ಹೊಂದುತ್ತಾನೆ ಇಲ್ಲೊಂದು ಪ್ರಶ್ನೆ ಬರಬಹುದು ಮನಸ್ಸಿಗೆ ಏನು ಕ್ರಿಮಿ ಕಚ್ಚಿದರೆ ಮೂರ್ಛೆ ಹೋಗ್ಲಿಕ್ಕೆ ಸಾಧ್ಯವಾ ಅಂತ ಸೌಕುಮಾರ್ಯಾ ಅಂತ ಅದಕ್ಕೆ ಹೇಳಿದ್ದಾರೆ ಆ ಶಿಶು ಶರೀರ ಅತ್ಯಂತ ಮಿದುವಾದ ಶರೀರ ಅಂಥದ್ದನ್ನ ಗರ್ಭದಲ್ಲಿನ ಕ್ರಿಮಿಗಳು ಮೇಲಿನಿಂದ ಕೆಳಗಿನ ತನಕ ಎಲ್ಲ ಅಂಗಗಳಲ್ಲಿ ಕಚ್ಚಿದಾಗ ಏನೂ ಮಾಡಲಿಕ್ಕಾಗೋದಿಲ್ಲ ಆ ಶಿಶುವಿಗೆ ಆ ವೇದನೆ ತಾಳಲಾಗದೆ ಮಗು ಮೂರ್ಛೆ ಹೊಂತದೆ ಅಂತ ಹೇಳ್ತಾರೆ ಮುಂದಿನ ಶ್ಲೋಕ ಕಟು ತೀಕ್ಷ್ಣ ಲವಣ ಆಮ್ಲ ಆದಿಭಿಹಿ ಕಟು ಅಂದರೆ ಕಹಿ ತೀಕ್ಷ್ಣ ಅಂದರೆ ಖಾರ ಉಷ್ಣ ಬಿಸಿ ಲವಣ ಉಪ್ಪು ವೃಕ್ಷ ಅಂದರೆ ಒಗರು ಆಮ್ಲ ಹುಳಿ ಆದಿಬಿ ಇವೇ ಮುಂತಾದ ಉಲ್ಬಣೈಹಿ ಪೀಡೆ ಉಂಟು ಮಾಡತಕ್ಕಂಥ ಮಾತೃಭುಕ್ತೈಹಿ ತಾಯಿ ಉಂಡಿರ್ತಕ್ಕಂಥ ಆಹಾರ ಪದಾರ್ಥಗಳಿಂದ ಉಪಸ್ ಉಪಸೃಷ್ಟ ಸ್ಪರ್ಶ ಹೊಂದಿ ಸರ್ವಾಂಗ ಉತ್ಥಿತ ವೇದನ ಎಲ್ಲ ಅಂಗಾಂಗಗಳಲ್ಲಿ ಅವಳು ತಾಯಿ ಖಾರ ತಿಂದಾಗ ಇವನ ಶರೀರ ಉರಿತದೆ ತಾಯಿ ಬಿಸಿದನ್ನು ತಿಂದಾಗ ಇವನ ಶರೀರಕ್ಕೆ ಆ ಬಿಸಿ ತಾಕ್ತದೆ ಹೀಗೆ ಆ ಅವಳು ಮಾತೃಭುಕ್ತೈಹಿ ಅವಳೇನು ತಾಯಿ ಹುಳಿ ಖಾರ ಒಗರು ನಾಲ್ಗೆ ರುಚಿಗೆ ತಿಂತಾಳೆ ಅದೆಲ್ಲದರಿಂದ ಅವುಗಳ ಸ್ಪರ್ಶ ಹೊಂದಿ ಈ ಮಿದು ಶರೀರವುಳ್ಳಂಥ ಕೂಸು ಸರ್ವಾಂಗ ಉತ್ಥಿತ ವೇದನಃ ಎಲ್ಲ ಅಂಗಾಂಗಗಳಿಂದ ನೋವುಗಳನ್ನು ಅನುಭವಿಸ್ತಾನೆ ನಿಮ್ಮಲ್ಲಿ ಕೆಲವರು ಗೊತ್ತಿರಬೇಕು ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹಿರಿಯರು ಹೇಳ್ತಾ ಇರ್ತಾರೆ ಅತಿ ಖಾರ ಹುಳಿ ಉಪ್ಪು ತಿನ್ಬೇಡ ಅವು ಶಿಶು ಅಸಹ ಅಸಹಾಯ ಸ್ಥಿತಿಯಲ್ಲಿ ಒದ್ದಾಡ್ತದೆ ಆದ್ದರಿಂದ ನೀನು ಆಹಾರ ತಿನ್ನುವಾಗ ಬರೀ ನಿನ್ನ ನಾಲ್ಗೆ ರುಚಿ ನೋಡಬೇಡ ಹೊಟ್ಟೆಯಲ್ಲಿ ಒಂದು ಕೂಸಿದೆ ಅಂತ ಗಮನ ಇರಲಿ ಅಂತ ಹಿರಿಯರ ಮನೆಯಲ್ಲಿ ಹೇಳ್ತಾ ಇರೋದ್ರನ್ನ ಕೆಲವರಿಗೆ ಲಕ್ಷ್ಯಕ್ಕೆ ಬಂದಿರಬಹುದು ಮುಂದಿನ ಶ್ಲೋಕ ನೋಡಿ ತಸ್ಮಿನ್ ಅಂದರೆ ಆ ಗರ್ಭಚೀಲದಲ್ಲಿ ಉಲ್ಬೇನ ಆವೃತ ಆ ಉಲ್ಬ ಅಂದರೆ ಗರ್ಭಚೀಲ ಅದರಿಂದ ಆವೃತನಾಗಿ ಚ ಮತ್ತು ಬಹಿ ಹೊರಗೆ ಅಂತ್ರೈಹಿ ಅಂದರೆ ಬಳ್ಳಿಗಳು ಅಂದರೆ ಕರುಳಿನ ಬಳ್ಳಿಗಳಿಂದ ಆವೃತನಾಗಿ ಭುಗ್ನ ಪೃಷ್ಠ ಶಿರೋಧರ ಭುಗ್ನ ಅಂದರೆ ಬಾಗಿದ ಪೃಷ್ಠ ಅಂದರೆ ಬೆನ್ನು ಶಿರೋಧರ ಅಂದರೆ ಶಿರಸ್ಸನ್ನು ಧರಿಸಿರ್ತಕ್ಕಂಥದ್ದು ಅಂದರೆ ಕುತ್ತಿಗೆ ಬೆನ್ನು ಮತ್ತು ಕುತ್ತಿಗೆ ಎರಡೂ ಬಾಗಿರ್ತದೆ ಶಿರಹ ಕುಕ್ಷವು ಕೃತ್ವ ಆ ಶಿರಸ್ಸನ್ನು ಹೊಟ್ಟೆ ಒಳಗಡೆ ಮಾಡಿ ಅಂದರೆ ಅಷ್ಟು ಬಗ್ಗಿಸಿ ತಲೆ ಹೊಟ್ಟೆ ಒಳಗೆ ಹೋಗ್ಬಿಟ್ಟಿರ್ತದೆ ಶಿರಹ ಕುಕ್ಷವು ಕೃತ್ವ ತಲೆಯನ್ನು ಹೊಟ್ಟೆಯಲ್ಲಿ ಮಾಡಿ ಅಂದರೆ ಅಷ್ಟು ಬಗ್ಗಿಸಿ ಆಸ್ತೆ ಗರ್ಭದಲ್ಲಿ ಇರ್ತಾನೆ ಸ್ವಾಂಗಚೇಷ್ಟಾಯಾಮ್ ಮುಂದಿನ ಶ್ಲೋಕ ನೋಡಿ ಕೈಕಾಲು ಆಡಿಸುವಲ್ಲಿ ಅಸಮರ್ಥನಾಗಿ ಅಕಲ್ಪಃ ಹೇಗಿರ್ತಾನೆ ಪಂಜರೇ ಶಕುಂತ ಇವ ಪಂಜರದಲ್ಲಿರೋ ಶಕುಂತ ಅಂದರೆ ಪಕ್ಷಿ ಪಂಜರದಲ್ಲಿರೋ ಪಕ್ಷಿಯಂತೆ ಆ ಸಂದರ್ಭದಲ್ಲಿ ದೈವಾತ್ ಪಂಜರದಲ್ಲಿನ ಪಕ್ಷಿಯಂತೆ ಇರತಕ್ಕಂತಹ ಸಂದರ್ಭದಲ್ಲಿ ದೈವವಶಾತ್ ಲಬ್ಧ ಸ್ಮೃತಿ ಸ್ಮರಣೆ ಮರುಕಳಿಸ್ತದೆ ಮತ್ತೆ ಜನ್ಮ ಶತ ಉದ್ಭವಂ ಕರ್ಮ ಸ್ಮರನ್ ಜನ್ಮ ಶತ ಅಂದರೆ ನೂರು ಅಂತಲ್ಲ ಅನೇಕ ಜನ್ಮಗಳು ಅನೇಕ ಜನ್ಮಗಳಲ್ಲಿ ಮಾಡಿದ ಕರ್ಮವನ್ನು ಸ್ಮರಣ ಸ್ಮರಿಸ್ತಾ ಮಾಡ್ತಾನೆ ಸ್ಮರಣೆಗೆ ಬಂದಾಗ ದೀರ್ಘಂ ಅನುಚ್ಛಾಸಂ ಸುದೀರ್ಘವಾದ ನಿಟ್ಟಿಸುರು ಬಿಡ್ತಾನೆ ಅಸಹಾಯಕ ನಿಟ್ಟಿಸುರು ಗರ್ಭೆ ಕಿಂ ನಾಮ ವತೆ ಏನು ಮಾಡ್ತಾನೆ ಏನು ಗರ್ಭದಲ್ಲಿ ಏನು ಪಡೆದಾನು ಆ ನಿಟ್ಟುಸಿರು ಬಿಟ್ಟು ಆ ಅಸಹಾಯಕತೆಯನ್ನು ತೋರಿಸಿ ಅಲ್ಲಿ ಶರ್ಮ ಅಂತ ಇನ್ನೊಂದು ಪಾಠಾಂತರ ಶರ್ಮ ಅಂತಂದರೆ ಯಾವ ಸಮಾಧಾನ ಅಂತ ಅರ್ಥ ಕಿಂ ಶರ್ಮ ವಿಂದತೆ ಯಾವ ಸಮಾಧಾನ ಪಡೆದಾನು ಯಾವುದೇ ಸಮಾಧಾನ ಆಸರೆ ಇಲ್ಲದೆ ಒದ್ದಾಡ್ತಾನೆ ಅಂತ ಮುಂದೆ ಸಪ್ತಮಾಸಾತ್ ಸಪ್ತಮಾತ್ ಮಾಸಾತ್ ಮಾಸಾತ್ ಲಬ್ಧ ಬೋಧೋಪಿ ಅಂತ ಮುಂದಿನ ಶ್ಲೋಕ ಅದನ್ನು ಮುಂದಿನ ಅನುಸಂಧಾನದಲ್ಲಿ ನೋಡೋಣ ಸಮಯ ಮುಗಿತಾ ಬಂತು ಮಧು ಶ್ರೀಕೃಷ್ಣ